ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KAS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳ ತರಗತಿಯನ್ನು ನಾವು ನೋಡ್ತಾ ಇದ್ವಿ. ಈಗಾಗಲೇ 5 ತರಗತಿಗಳನ್ನು ನೀವೆಲ್ಲ ನೋಡಿದಿರಿ. ಜನವರಿ ತಿಂಗಳಿಗೆ ಸಂಬಂಧಪಟ್ಟಂಥದ್ದು ಇದು 6ನೇ ತರಗತಿಯಾಗಿದೆ. ನಾವು ಈಗಾಗಲೇ ಏನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಪ್ರಚಲಿತ ಘಟನೆಗಳನ್ನು, ಅದು ಒಂದು ಹಂತದಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ಅದು ಇನ್ನೂ ಪರಿಪೂರ್ಣ ಅನಿಸ್ತಾ ಇಲ್ಲ, 80-90% ಮಾಡ್ತಾ ಇದೆ. ಆದರೆ ಇನ್ನಷ್ಟು ಹೊಸ ಹೊಸ ಸುಧಾರಣೆಗಳನ್ನು ನಾನು ಮಾಡ್ತಾ ಮಾಡ್ತಾ ಬರ್ತೀನಿ. ಮುಂದೆ ಇನ್ನೊಂದು 2-3 ವಿಡಿಯೋಕ್ಕೆ ಅಂತಂದರೆ ಇನ್ನೂ ಭಾಳಷ್ಟು ಹೊಸ ಹೊಸದಾದಂಥ ಒಂದಿಷ್ಟು ವ್ಯವಸ್ಥೆಯನ್ನು ನಾವು ನೋಡೋಣ ಅಂತ. ಏನಾದರೂ ಪರೀಕ್ಷೆ ಉಪಯುಕ್ತ ಆಗ್ತಕ್ಕಂಥ ಹೊಸ ಹೊಸ ನೋಡ್ತಾ ಬರೋಣ ಅಂತ. ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ. ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ಉತ್ಸಾಹ ನಮಗೆ ಜಾಸ್ತಿ ಆಗ್ತದೆ, ಅಷ್ಟು ತರಗತಿಗಳನ್ನು ಮಾಡೋದಕ್ಕೆ ಹುಮ್ಮಸ್ಸು ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ನಾವು ತರಗತಿಯನ್ನು ಆರಂಭಿಸೋಣ. ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಉಚಿತವಾಗಿ ಎಲ್ಲ ತರಗತಿಗಳನ್ನು ವೀಕ್ಷಿಸ್ಬೋದು. ಜೊತೆಗೆ ಮೊದಲು ಯಾರು ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೋ ತರಗತಿ ಮುಗಿಯುವರಿಗೆ ನೋಡಿ, ಯಾಕಂತಂದರೆ ಬರ್ತಾ ಬರ್ತಾ ಸ್ಪೆಷಲ್ ಡಿಫ್ರೆಂಟ್ ಕ್ವಶನ್ಸ್ ಇರ್ತಾವೆ. ನಿಮಗೆ ಗೊತ್ತಿದ್ದನ್ನು 100 ಸಲ ಹೇಳೋದ್ರಾಗೆ ಏನು ಅರ್ಥ ಇಲ್ಲ. ಹೊಸ ಹೊಸ ಕ್ವಶನ್ಸನ್ನು ನಾವು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಂಗಂತೇಳಿ ನಾವು ವೇಸ್ಟ್ ಯಾವುದನ್ನು ಹೇಳೋಕ್ಕತ್ತಿಲ್ಲ. ಪ್ರತಿಯೊಂದು ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ವಿಷಯನೇ ನಾನು ತೊಗೊಂಡು ಬರ್ತಾ ಇದ್ದೀನಿ. ಮತ್ತು ಇನ್ನೊಂದು, ಸುಮ್ಮನೆ ಇದನ್ನೇ ಒಂದು ವಿಷಯ ಇಟ್ಕೊಂಡು ಹೇಳೋಕ್ಕಿಂತನೂ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ರೆಡಿಮೇಡ್ ಫುಡ್ಡನ್ನು ಕೊಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಸೆಂಟೆನ್ಸ್ ಇದೆ, ಏನು? ಕುತಂತ್ರಕ್ಕೆ ತಾತ್ಕಾಲಿಕ ಗೆಲುವು ಸಿಗಬಹುದು, ಆದರೆ ಆ ಗೆಲುವಿಗೆ ಭವಿಷ್ಯವಿಲ್ಲ ಅಂತೇಳಿ. ಕುತಂತ್ರಕ್ಕೆ ತಾತ್ಕಾಲಿಕ ಗೆಲುವು ಸಿಗಬಹುದು, ಆದರೆ ಆ ಗೆಲುವಿಗೆ ಭವಿಷ್ಯವಿಲ್ಲ. ನೀವು ಒಂದು ಹಂತದಲ್ಲಿ ಬೆಳೀತಾ ಇದ್ದೀರಿ ಅಂತಂದರೆ ನಿಮ್ಮನ್ನು ಸೋಲಿಸೋದಕ್ಕಂತಾನೆ, ನಿಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾರ್ದೇ ನಿಮ್ಮನ್ನು ತುಳಿಯೋದಕ್ಕೆ ಕೆಲವು ಮಂದಿ ರೆಡಿ ಆಗ್ತಾರೆ, ಕುತಂತ್ರವನ್ನು ಆರಂಭಿಸ್ತಾರೆ. ಎಲ್ರಿಗೂ ಅದು ನನ್ನ ಜೀವನದಾಗೂ ಆಗ್ಯದ, ನಿಮ್ಮ ಜೀವನದಾಗೂ ಸಹಿತ ಆ ರೀತಿ ಆಗಿರ್ತದೆ. ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದೊಂದು ವೇಳೆ ನಮ್ಮ ಕಡೆ ತಪ್ಪಿತ್ತು ಅಂತಂದರೆ ಅದನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ಒಂದು ವೇಳೆ ನಮ್ಮ ಕಡೆ ತಪ್ಪಿರಲಿಲ್ಲ ಅಂತಂದರೆ ಯಾರಿಗೂ ಯಾವನಿಗೂ ಯಾವುದೇ ಕಾರಣಕ್ಕೂ ಬಾಗಬಾರ್ದು. ಇದೇ ಇಲ್ಲಿದೆ ಒಂದು ಸೆಂಟೆನ್ಸ್ ಇದೆ, ಕುತಂತ್ರಕ್ಕೆ ತಾತ್ಕಾಲಿಕ ಗೆಲುವು ಸಿಗಬಹುದು, ಆದರೆ ಆ ಗೆಲುವು ಶಾಶ್ವತ ಅಲ್ಲ. ಹಾಗಂತೇಳಿ ಅವರು ಏನು ನಮಗೆ ನಮ್ಮಲ್ಲಿ ಕುತಂತ್ರ ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೋಗಬೇಕು ಅಂತನಿಲ್ಲ. ನಾನು ಪದೇ ಪದೇ ಒಂದು ಸೆಂಟೆನ್ಸನ್ನು ಹೇಳ್ತಿರ್ತೀನಿ, ಸೇಡು ಎಂದರೆ ತಿರುಗಿ ಬೀಳುವುದಲ್ಲ ಬೆಳೆದು ನಿಲ್ಲುವುದು. ಸೇಡು ಎಂದರೆ ತಿರುಗಿ ಬೀಳುವುದಲ್ಲ ಬೆಳೆದು ನಿಲ್ಲುವುದು. ಅಂದರೆ ನಾವು ಅವ್ರ ವಿರುದ್ಧ ತಿರುಗಿ ಬೀಳಬೇಕಾದ ಅವಶ್ಯಕತೆ ಇಲ್ಲ, ಅವ್ರ ಎದುರೆ ಬೆಳೆದು ನಿಲ್ಲಬೇಕು, ಅದು ನಿಜವಾದ ಸೇಡು. ಫಸ್ಟ್ ರಿವೆಂಜ್ ಈಸ್ ಮ್ಯಾಸಿವ್ ಸಕ್ಸಸ್ ಅಂತ ಹೇಳ್ತಿರ್ತಾರೆ. ಫಸ್ಟ್ ರಿವೆಂಜ್ ಈಸ್ ಮ್ಯಾಸಿವ್ ಸಕ್ಸಸ್. ಅದಕ್ಕೆ ನಮ್ಮ ಎದುರೆ ನಮ್ಮನ್ನು ತುಳಿಬೇಕು, ನಮ್ಮ ಎದುರೆ ಬೆಳಿಬೇಕು ಅಂತೇನು ಪ್ರಯತ್ನ ಮಾಡ್ತಿರ್ತಾರೋ ಅದು ಹೇಳ್ತಿರ್ತಾರಲ್ಲ, ನಮ್ಮನ್ನು ಕಣ್ಣೀರು ಹಾಕಿಸಿದವರು ಕಣ್ಣೀರು ಹಾಕುವ ಸಮಯ ಬಂದೇ ಬರ್ತದೆ. ನಮ್ಮದು ಒಂದು ಕಣ್ಣು ಕೇಳಲು ಪ್ರಯತ್ನ ಮಾಡಿದವರು ಎರಡೂ ಕಣ್ಣನ್ನು ಕಿತ್ಕೊಳ್ತಾರೆ, ಎರಡು ಕಣ್ಣು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ನಿಮಗೂ ಕೂಡ ಆ ರೀತಿ ಸ್ಟಡಿ ಮಾಡಬೇಕಾದ್ರೆ ಏನಾದರೂ ಅಂದಿರ್ತಾರೆ, ಅಂಥವುಗಳಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡ್ರಿ. ನಿಮ್ಮ ವಿರುದ್ಧ ಕುತಂತ್ರ ಏನು ಮಾಡಿರ್ತಾರೋ ಅವ್ರ ಗೆಲುವು ಸಿಗ್ಬೋದು, ಆದರೆ ಆ ಗೆಲುವಿಗೆ ಭವಿಷ್ಯವಿಲ್ಲ. ನಾವು ಕರೆಕ್ಟಾಗಿ ಇದ್ದರೆ, ನಾವು ನಿಯತ್ತಾಗಿ ಇದ್ದರೆ, ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷ ನಾವು ನಿಯತ್ತಾಗಿದ್ದರೆ ಎಲ್ಲಿ ಬೇಕಾದಲ್ಲಿ ನಾವು ಸರ್ವೈವ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಅಲ್ಲಿ ನೆನಪಿಟ್ಕೊಂಬಿಡ್ರಿ, ಸೇಡು ಎಂದರೆ ತಿರುಗಿ ಬೀಳುವುದಲ್ಲ ಬೆಳೆದು ನಿಲ್ಲುವುದು, ಇದು ನಿಜವಾದ ಸೇಡು ಅಂತೇಳಿ. ಅದಕ್ಕಾಗಿ ಯಾರ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕೆ ಹೋಗೋದು ಬೇಡ. ನಮ್ಮ ಕೆಲಸ ನಾವು ಮಾಡೋಣಂಥ ಫಲ ಅದು ಯಾವಾಗ ಕೊಡಬೇಕು ಯಾವಾಗ ಸಿಗಬೇಕು ಅದು ಸಿಕ್ಕೇ ಸಿಗ್ತದೆ. ಆತ್ಮೀಯರೇ, ನಾವು ನಮ್ಮ ಸ್ಪರ್ಧಾ ಜೀನಿಯಸ್ ಸಂಸ್ಥೆ ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ಸ್ಪರ್ಧಾ ಜೀನಿಯಸ್ ಸಂಸ್ಥೆ ಇದೆ. ಅಲ್ಲಿ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕು ನಮ್ಮದು KAS ಮತ್ತು PSI ಬ್ಯಾಚನ್ನು ಪ್ರಾರಂಭ ಮಾಡ್ತೀವಿ. ಈಗ ಫೆಬ್ರವರಿ 8 ಹೊಸ ಬ್ಯಾಚು ಪ್ರಾರಂಭ ಆಗ್ತದೆ, ಮತ್ತು 22 ಒಂದು ಹೊಸ ಬ್ಯಾಚು ಪ್ರಾರಂಭ ಆಗ್ತದೆ. ನಮ್ಮ ಸಂಸ್ಥೆ ವಿಶೇಷ ಏನಂತಂದರೆ, ಎಲ್ಲ ಕಡೆ ಈ ಒಂದು ಸಬ್ಜೆಕ್ಟನ್ನು ಈ 30 ತಾಸಿನ ಮುಗಿಸು 40 ತಾಸಿನ ಮುಗಿಸು ಅನ್ಲಿಮಿಟೆಡ್ ಇದೆ. ಬಟ್ ನಮ್ಮಲ್ಲಿ ಯಾವುದೇ ಉಪನ್ಯಾಸಕರಿಗೆ ಇಷ್ಟೇ ತಾಸಿನ ಮುಗಿಸ್ಬೇಕು ಅಂತಕ್ಕಂಥ ಟೈಮ್ ಬಾಂಡ್ ಇಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಬರೀ ಸಿಲೆಬಸ್ ಮುಗಿದ್ರೆ ನಿಮಗೆ ನೌಕರಿ ಸಿಗೋದಿಲ್ಲ, ನಾಲೆಜ್ ಬರೋದಿಲ್ಲ. ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುವವರೆಗೆ ಬೋಧನೆ ಮಾಡೋದು ನಮ್ಮ ಸಂಸ್ಥೆಯ ವಿಶೇಷತೆ ಆಗಿರ್ತದೆ. ಮತ್ತು ಇನ್ನೊಂದು, ಇಡೀ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಮೊದಲು ತರಗತಿಗೆ ಹಾಜರಾಗಿ ಬೋಧನಾ ಗುಣಮಟ್ಟ ಇಷ್ಟವಾದರೆ ಮಾತ್ರ ನೀವು ಪ್ರವೇಶವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತೀನಿ. ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಈ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕು. ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾನು ಹಿಂದಿನ ತರಗತಿಯಿಂದ ಹೊಸ ಒಂದು ವಿಷಯವನ್ನು ಆರಂಭಿಸಿದ್ದೀನಿ. ಲಾಸ್ಟ್ಗೆ 5 ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ, ರ್ಯಾಪಿಡ್ ಫೈರ್ ಕ್ವಶನ್ಸ್ ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ದೆ ನಾನು.
ಅದಕ್ಕೆ ನೀವು ಕಮೆಂಟ್ ಮಾಡಬೇಕು ಇಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಈ ಟೆಲಿಗ್ರಾಮ್ನಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋದ ಕೊನೆಗೆ ಆ 5 ಕ್ವೆಶ್ಚನ್ಸ್ ಇವೆ. ಓಕೆ, ಈಗ ನೇರವಾಗಿ ಪ್ರಶ್ನೆಯನ್ನು ಆರಂಭಿಸೋಣ. ಎಸ್, ಇನ್ನೊಂದು ಸರ್ ಕರೆಂಟ್ ಅಫೇರ್ಸ್ ಅಂತಂತೀರಿ ಎಲ್ಲ ವಿಷಯಗಳು ಬರ್ತಾವೆ ಅಂತಂದಾಗ ಸರ್ ಕರೆಂಟ್ ಅಫೇರ್ಸ್ ಓದೋದು ಅಂತಂದರೆ ಬರೀ ಒಂದೊಂದು ಲೈನ್ ಓದ್ಕೊಂತ ಹೋಗೋದಲ್ಲ, ಅದರ ಸುತ್ತಮುತ್ತಲಿನ ಎಲ್ಲ ವಿಷಯ ತಿಳ್ಕೊಳ್ಬೇಕು. ಈಗ ನೀವು ನೋಡಿದ್ರೆ 5 ತರಗತಿ ನೋಡಿದ ನಿಮ್ಗೆ ಗೊತ್ತಾಗಿರ್ತದೆ ಪ್ರಚಲಿತ ಘಟನೆಗಳು ಅಂತ ಇರ್ತದೆ, ಬಟ್ ಅದರ ರಿಲೇಟೆಡ್ ಹಿಸ್ಟ್ರಿ ಇರ್ತದೆ, ಸಂವಿಧಾನ ಇದೆ, ಭೌಗೋಳಶಾಸ್ತ್ರ ಅರ್ಥಶಾಸ್ತ್ರ ಇದೆ, ವಿಜ್ಞಾನ ಪರಿಸರ ಅಧ್ಯಯನ ಸಾಮಾನ್ಯ ಅಧ್ಯಯನ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಎಸ್, ಮೊದಲನೆಯ ಪ್ರಶ್ನೆ ಇಲ್ಲಿದೆ. ದೇಶದ ನಂಬರ್ 1 ಪೊಲೀಸ್ ಠಾಣೆ ಆಸ್ಕಾ ಯಾವ ರಾಜ್ಯದಲ್ಲಿದೆ? ದೇಶದ ನಂಬರ್ 1 ಪೊಲೀಸ್ ಠಾಣೆ ಆಸ್ಕಾ. ಇಂಥ ಕ್ವೆಶನ್ಸು ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ನ ಕೇಳ್ತಿರ್ತಾರೆ. ದೇಶದ ನಂಬರ್ 1 ಪೊಲೀಸ್ ಠಾಣೆ ಎಲ್ಲಿ ಆಸ್ಕಾ, ಅದು ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂತೇಳಿ. ಒಡಿಸ್ಸಾ ಇದೆ, ಪಶ್ಚಿಮ ಬಂಗಾಳ ಇದೆ, ಬಿಹಾರ್ ಇದೆ, ಕೇರಳ ಅಂತಿದೆ. ಕಮೆಂಟ್ ಮಾಡಿ ನೋಡೋಣ ಯಾವುದು ಅಂತೇಳಿ. ಓದಿರ್ತೇನೆ ಅದನ್ನೆಲ್ಲ, ಇವೆಲ್ಲ ಪತ್ರಿಕೆಯಲ್ಲಿ ಬಂದಿರುವಂಥವುಗಳನ್ನೇ ನೋಡ್ರಿ. ಕನ್ನಡ ಪತ್ರಿಕೆ ಸುಮಾರು 6-7 ಕನ್ನಡ ಪತ್ರಿಕೆಗಳನ್ನು ಜೊತೆಗೆ ಗೌರ್ಮೆಂಟ್ ಮ್ಯಾಗ್ಝಿನ್ಸನ್ನು ವೆಬ್ಸೈಟ್ಸನ್ನು ಇದೆಲ್ಲವನ್ನ ರೆಫರ್ ಮಾಡಿ, ಜೊತೆಗೆ PIB ಏನಿರ್ತದೋ, PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಆಲ್ ಇಂಡಿಯಾ ರೇಡಿಯೋ, ಅವುಗಳನ್ನೆಲ್ಲ ರೆಫರ್ ಮಾಡಿನೇ ವಿಷಯವನ್ನು ತೊಗೊಂಡು ಬಂದಿರ್ತೀನಿ. ಎಸ್, ಇನ್ನೊಂದು ಏನಪ್ಪ ಅಂದರೆ, ಈಗ ನಾನು 2 ದಿನ ಬಿಟ್ಟು ಒಂದು ತರಗತಿ ಮಾಡ್ತಾ ಇದ್ದೀನಿ. ಈ ಫೆಬ್ರವರಿ ಇದೊಂದು ತಿಂಗಳು, ಈ ಜನವರಿ ಹೋಗಿ ಮುಂದೆ ಫೆಬ್ರವರಿ ನಂತರ ಫೆಬ್ರವರಿನಿಂದ ನಾನು ಮಾಡ್ತೀನಿ. ಒಂದು ದಿನ ಬಿಟ್ಟು ಒಂದು ದಿನ ತರಗತಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಒಂದು ತಿಂಗಳಿಗೆ 15 ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಕೊಡ್ತೀನಿ. ಇತ್ತೀಚಿನ ಒಂದು ಸುದ್ದಿ ಪ್ರಕಾರ ಏನೋ KS ನೋಟಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಬಹಳ ಯೂಸ್ಫುಲ್ ಆಗ್ತದೆ. ಮುಂದೆ ಬರತಕ್ಕಂಥ PC ಮತ್ತು PSI ಇನ್ನುಳಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತಾವೆ ಈ ತರಗತಿಗಳು. ಸರಿಯಾಗಿ ಆಲಿಸಬೇಕು, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು, ವಿಡಿಯೋ ಕೊನೆವರೆಗೆ ನೋಡಬೇಕು. ಓಕೆ, ಇಲ್ಲಿ ಏನಿದೆ ಪ್ರಶ್ನೆ, ದೇಶದ ಅತ್ಯುತ್ತಮ ಪೊಲೀಸ್ ಠಾಣೆ, ಓಕೆ, ಯಾವುದದು ಅಂತಂದಾಗ ಆಸ್ಕಾ ಪೊಲೀಸ್ ಠಾಣೆ. ಆಸ್ಕಾ ಪೊಲೀಸ್ ಠಾಣೆ ಇದು ಒಡಿಸ್ಸಾ ರಾಜ್ಯದ ಗಂಜಾಂ ಜಿಲ್ಲೆಯಲ್ಲಿದೆ. ಒಡಿಸ್ಸಾ ರಾಜ್ಯದ ಗಂಜಾಂ ಜಿಲ್ಲೆಯಲ್ಲಿದೆ. ಇತ್ತೀಚೆಗೆ ನಮ್ಮ ರಾಜಧಾನಿ ನವದೆಹಲಿಯಲ್ಲಿ ಎಲ್ಲ ರಾಜ್ಯಗಳ DGP ಮತ್ತು IGP ಒಂದು ಸಮ್ಮೇಳನ ನಡೆಯಿತು. DGP ಮತ್ತು IGP, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇವರ ಸಮ್ಮೇಳನ ಎಲ್ಲಿ ನಡೀತು, ದೆಹಲಿಯಲ್ಲಿ ನಡೀತು. ಅಲ್ಲಿ ಕೇಂದ್ರ ಗೃಹ ಸಚಿವ, ಹೋಮ್ ಮಿನಿಸ್ಟರ್ ಆಗಿರತಕ್ಕಂಥ ಅಮಿತ್ ಶಾ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಯಾವ ಪೊಲೀಸ್ ಠಾಣೆಗೆ? ಆಸ್ಕಾ ಪೊಲೀಸ್ ಠಾಣೆಗೆ. ಇದಿರೋದು ಎಲ್ಲಿ ಅಂತಂದಾಗ ಒಡಿಸ್ಸಾದ ಗಂಜಾಂ ಎಂಬ ಜಿಲ್ಲೆಯಲ್ಲಿ ಈ ಪೊಲೀಸ್ ಠಾಣೆ ಇದೆ. ಇದು ದೇಶದ ಅತ್ಯುತ್ತಮ ಹಾಗೂ ಮೊದಲನೇ ಇದು ಅತ್ಯುತ್ತಮ ಪೊಲೀಸ್ ಠಾಣೆ ಅಂತೇಳಿ ಒಂದು ಪ್ರಶಸ್ತಿಯನ್ನು ಈ ಒಂದು ಪೊಲೀಸ್ ಠಾಣೆ ಕೊಡಲಾಗಿದೆ. ಯಾವುದು? ಆಸ್ಕಾ ಪೊಲೀಸ್ ಠಾಣೆ, ಒಡಿಸ್ಸಾದ ಗಂಜಾಂನಲ್ಲಿ ಇರುವಂಥದ್ದು. ಓಕೆ, ಎಸ್. ಈಗ ಎರಡನೇ ಪ್ರಶ್ನೆ ಹೀಗಿದೆ, ಇದು ಕರೆಂಟ್ ಅಫೇರ್ಸು, ಸುದ್ದಿ ಒಳಗಿರುವಂಥದ್ದು. ಇವಾಗ ಏನು, ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಈ ಕೆಳಗೆ ಯಾವ ಸ್ಥಳದಲ್ಲಿ? ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, NFSU ಅಂತ ಕರೀತಾರೆ ಅದನ್ನು. ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ನೆನ್ಪಿಟ್ಕೊಂಬಿಡ್ರಿ, ಈ ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಇರೋದು ಗುಜರಾತಿನ ಗಾಂಧಿನಗರದಲ್ಲಿ. ಮೊದಲು ಇದನ್ನು ಗುಜರಾತ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತ ಕರಿತಿದ್ರು, ನಂತರ ಅದನ್ನು ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತೇಳಿ ಮಾಡಿದರು. ಇದು ಯಾಕೆ ಸುದ್ದಿ ಒಳಗಿದೆ ಅಂದರೆ, ಈ NFSU ಇದೆಲ್ಲ, ಈಗ ಇದರ 8 ಕ್ಯಾಂಪಸ್ಗಳಿವೆ ದೇಶದಾದ್ಯಂತ. ಇದರ 9ನೇ ಕ್ಯಾಂಪಸ್ಸನ್ನು ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ 9ನೇ ಕ್ಯಾಂಪಸ್ಸನ್ನು ನಮ್ಮ ಧಾರವಾಡದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಮತ್ತು ಧಾರವಾಡದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಎಲ್ಲಿ? ಧಾರವಾಡದ 8ನೇ ಕ್ಯಾಂಪಸ್, 9ನೇ ಕ್ಯಾಂಪಸ್. ಇದೇ ಜನವರಿ ತಿಂಗಳ 28ನೇ ತಾರೀಕಿನಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ಈ ಒಂದು ಕ್ಯಾಂಪಸ್ನ ನಿರ್ಮಾಣಕ್ಕೆ ಇಲ್ಲಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದೇ ಜನವರಿ 28ಕ್ಕೆ, ಅದಕ್ಕಾಗಿದ್ದು ಸುದ್ದಿಯಾಗಿದೆ. ಆದರೂ ಗೊತ್ತಿರಲಿ, ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅದಿರೋದು ಗುಜರಾತಿನ ಗಾಂಧಿನಗರದಲ್ಲಿ, ಅದರ 9ನೇ ಕ್ಯಾಂಪಸ್ಸು ಧಾರವಾಡದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಧಾರವಾಡದಲ್ಲಿ ಏನು ಒಂದು ಅಗ್ರಿ ಕಾಲೇಜ್ ಇದೆ, ಅಂದರೆ UAS ಅಂತ ಹೇಳ್ತೀವಿ ನಾವು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಅಂತ ಹೇಳಿ ಧಾರವಾಡದಾಗ. ಇನ್ನೊಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಈ ಎರಡರಲ್ಲಿ ಯಾವುದೋ ಒಂದು ಕ್ಯಾಂಪಸ್ನಲ್ಲಿ ಈ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿಯ ಒಂದು ಕ್ಯಾಂಪಸ್ಸನ್ನು ಸ್ಥಾಪನೆ ಮಾಡಲಾಗ್ತದೆ. ಸುಮಾರು 50 ಎಕರೆ ಜಾಗ ಬೇಕು ಅಂತೇಳಿ ಇತ್ತೀಚೆಗೆ ಅದೆಲ್ಲ ಪ್ರಜಾವಾಣಿ ಪತ್ರಿಕೆಯಲ್ಲಿ, ಇನ್ನುಳಿದ ಪತ್ರಿಕೆಯಲ್ಲಿ ಬಂದಿತ್ತು, ಗೊತ್ತಿರಬೇಕಾಗ್ತದೆ ಅದು. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ. ಎಸ್, ಇಲ್ಲಿ ನೋಡಿ, ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ, ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್
ಯೂನಿವರ್ಸಿಟಿ ಅಂತೇಳಿ. ಇದೊಂದು ಕೇಂದ್ರೀಯ ವಿಶ್ವವಿದ್ಯಾಲಯ, ಇದೊಂದು ಸೆಂಟ್ರಲ್ ಯೂನಿವರ್ಸಿಟಿ. ಸ್ಥಾಪನೆ 2008. ಇದು ಗುಜರಾತಿನ ಗಾಂಧಿನಗರ, ಗುಜರಾತಿನ ಗಾಂಧಿನಗರದಲ್ಲಿದೆ. ನಾನು ಹೇಳಿದೆ ಇದರ 8 ಕ್ಯಾಂಪಸ್ಗಳನ್ನು ಇದು ಹೊಂದಿತ್ತು. ಈ 9ನೇ ಕ್ಯಾಂಪಸ್ಸು ನಮ್ಮ ಧಾರವಾಡದಲ್ಲಿ ಸ್ಥಾಪನೆಯಾಗಲಿದೆ, ತರಲು ಸ್ಥಾಪನೆ ಆಗ್ತದೆ. ಈ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ನಾಲೆಜ್ ವಿಸ್ಡಮ್ ಫುಲ್ಫಿಲ್ಮೆಂಟ್ ಅನ್ನೋದು. ಏನೋ ನಾಲೆಜ್ ವಿಸ್ಡಮ್ ಫುಲ್ಫಿಲ್ಮೆಂಟ್ ಅನ್ನೋದು ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ಥೀಮ್ ಆಗ್ಯದ, ಅದರ ಧ್ಯೇಯವಾಕ್ಯವಾಗ್ಯದ. ಜೊತೆಗೆ ಇದು ಗೊತ್ತಿರಲಿ, ಮೊದಲು ಏನ ಹೆಸರಿತ್ತು ಅಂತ ಹೇಳಿದೆ, ಇದನ್ನು ನಾನು ಗುಜರಾತ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತಿತ್ತು. ನಂತರ ಇದೇನಾಗ್ಯದ, ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತೇಳಿ. ಯಾಕೆ ಸುದ್ದಿ ಆಯಿತು ಅಂತಂದಾಗ, ಇದರ 9ನೇ ಕ್ಯಾಂಪಸ್ಸು ಧಾರವಾಡದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಜನವರಿ 28ಕ್ಕೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ. ಈಗ ಫಾರೆನ್ಸಿಕ್ ಸೈನ್ಸ್ ಅಂತ ಅಂದಾಗ ವಿಧಿ ವಿಜ್ಞಾನ ಅಂತ ಹೇಳ್ತೀವಿ ನಾವು. ವಿಧಿ ವಿಜ್ಞಾನ ಇತ್ತೀಚೆಗೆ ಅಪರಾಧ ಪತ್ತೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಫಾರೆನ್ಸಿಕ್ ಸೈನ್ಸ್. ಇಲ್ಲಿ ನೋಡ್ರಿ, ಈಗ ಇದು ಸ್ಥಾಪನೆಯಿಂದ ಅಪರಾಧಶಾಸ್ತ್ರ, ಮಾನವಶಾಸ್ತ್ರ, ಲೈಫ್ ಸೈನ್ಸ್, ಜೆನೆಟಿಕ್ಸ್, ಪ್ರಾಣಿಶಾಸ್ತ್ರ, ಬಯೋಟೆಕ್ನಾಲಜಿ ಸೇರಿದಂತೆ ವಿವಿಧ ವಿಷಯಗಳ ಅಧ್ಯಯನಕ್ಕೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ಸಹಕಾರಿಯಾಗ್ತದೆ ಅಂತೇಳಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಓಕೆ, ಅದಕ್ಕಾಗಿ ಇದು ಸುದ್ದಿ ಆಯಿತು. ಇದು ಧಾರವಾಡದಲ್ಲಿ ಸ್ಥಾಪನೆ ಆಗಲಿದೆ. ಧಾರವಾಡದಲ್ಲಿ ಎಲ್ಲಿ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದೊಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಅಲ್ಲಿ ಆಗ್ಬೋದು, ಇಲ್ಲ ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಧಾರವಾಡ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ, ಇವೆರಡರಲ್ಲಿ ಎಲ್ಲಾದರೂ ಒಂದು ಕಡೆಗೆ ಅದು ಸ್ಥಾಪನೆ ಆಗ್ತದೆ. ಓಕೆನಾ? ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದಕ್ಕೆ, ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ. ಓಕೆ, ಈ ವರ್ಷದಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜಾತಿ ಆಧಾರಿತ ಗಣತಿಯನ್ನು ನಡೆಸಲಾಗುತ್ತಿದೆ ಅಂತ ಕ್ವಶನ್ ಇದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಈ ವರ್ಷದಲ್ಲಿ ಜಾತಿ ಆಧಾರಿತ ಗಣತಿ, ಅಥವಾ ಅದನ್ನು ಜಾತಿ ಆಧಾರಿತ ಗಣನಾ ಅಂತೇಳಿ ಹೇಳ್ತಿರ್ತಾರೆ. ಜಾತಿ ಆಧಾರಿತ ಗಣನಾ, ಜಾತಿ ಆಧಾರಿತ ಗಣನಾ ಅಂತೇಳಿ ಅದನ್ನು ಹೇಳ್ತಿರ್ತಾರೆ. ನೆನ್ಪಿಟ್ಕೊಡ್ರಿ, ನಮ್ಮ ಕರ್ನಾಟಕದಲ್ಲಿ 2005ರಲ್ಲಿ ಒಂದು ಗಣತಿಯನ್ನು, ಸಾರಿ 2015ರಲ್ಲಿ ಒಂದು ಗಣತಿಯನ್ನು ಮಾಡ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಒಂದು ಗಣತಿ ಆಯಿತು. ಅದನ್ನು ಕರ್ನಾಟಕ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ಅಂತ ಕರೆದರು. ಅದು ಜಾತಿ ಗಣತಿ ಅಂತಲೇ ಜನಪ್ರಿಯವಾಯಿತು. ಜಾತಿ ಗಣತಿ ಅಂತೇಳಿ ಜನಪ್ರಿಯವಾಗ್ತದೆ. ಇದು ನಡೆದದ್ದು 2015ರಲ್ಲಿ ಕರ್ನಾಟಕದಲ್ಲಿ. ಆದರೆ ಈ ವರ್ಷ ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅಲ್ಲಿ ಜಾತಿ ಆಧಾರಿತ ಗಣತಿಯನ್ನು ನಡೆಸ್ತಾ ಇದ್ದಾರೆ. ನಮಗೆ ಜಾತಿ ಆಧಾರಿತ ಗಣತಿ ಅಂತಂದಾಗ ಒಂದಿಷ್ಟು ಮಂದಿ ಸಿಟ್ಟು ಕೂಡ ಬರ್ತದೆ, ಸರ್ ನಮ್ಮ ಜಾತ್ಯಾತೀತ ರಾಷ್ಟ್ರ ಮತ್ತು ಜಾತಿ ಗಣತಿ ಯಾಕೆ ಅಂತೇಳಿ. ಆದರೆ ನಮ್ಮಲ್ಲಿ ಇತ್ತೀಚೆಗೆ ಮೀಸಲಾತಿಗೆ ಸಂಬಂಧಪಟ್ಟಂಥ ಗೊಂದಲಗಳೇನಿದಾವೋ, ಆ ಮೀಸಲಾತಿ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತಂದರೆ ಇದು ಆಗಬೇಕಾಗ್ಯದ. ಯಾಕೆ ಆಗಬೇಕಾಗ್ಯದ ಅಂದಾಗ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿ ಏನಾದರೂ ನಡೆದುಬಿಟ್ರೆ ಯಾವ ಸಮುದಾಯಗಳು ಹಿಂದುಳಿದವು, ಯಾವ ಸಮುದಾಯಗಳು ಮುಂದುವರೆದವು, ಮೀಸಲಾತಿ ಅವಶ್ಯಕತೆ ಯಾರಿಗಿದೆ, ಮೀಸಲಾತಿ ಅವಶ್ಯಕತೆ ಯಾರಿಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸರ್ಕಾರಗಳು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಅದಕ್ಕಾಗಿ ಈ ಜಾತಿ ಗಣತಿ ಅನ್ನೋದು ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿರೋದು. ಆದರೆ ಇದು ಯಾಕೆ ಇದು ಸುದ್ದಿ ಆಯಿತು ಇವಾಗ ಸರ್, ಕರೆಂಟ್ ಅಫೇರ್ಸ್ಗೆ ಯಾಕಾಯಿತು ಅಂತಂದಾಗ, ಇಲ್ಲಿ ವಿಷಯ ಇದೆ ನೋಡೋಣಂತ. ನಾವು ಏನು ವಿಷಯ ಇದೆ ಇಲ್ಲಿ, ಮೂರು ಹೆಸರನ್ನು ಬರೆದಿನಿ. ಒಂದು ಏಕ್ ಸೋಚ್ ಏಕ್ ಪ್ರಯಾಸ್ ಅಂತೇಳಿ, ಇನ್ನೊಂದು ಹಿಂದೂ ಸೇನೆ, ಇವೆರಡು ಸಂಘಟನೆಗಳು. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಅಖಿಲೇಶ್ ಕುಮಾರ್ ಅಂತೇಳಿ ನೋಡಿ, ಎರಡು ಸಂಘಟನೆಗಳು ಮತ್ತು ಅಖಿಲೇಶ್ ಕುಮಾರ್, ಈ ಮೂರು ಜನ ವ್ಯಕ್ತಿಗಳು ಬಿಹಾರದಲ್ಲಿ ಏನು ಜಾತಿ ಗಣತಿ ನಡೀತಾ ಇದೆ ಆ ನಡೆಸ್ಬೇಕು ಅನ್ಕೊಂಡಾರ, ಆ ಜಾತಿ ಗಣತಿ ನಡೆಯೋದಕ್ಕೆ ಬಿಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಸಲ್ಲಿಸಿದ್ರು, ಅರ್ಜಿಯನ್ನು ಸಲ್ಲಿಸಿದ್ರು ಈ ಮೂರು ಜನ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ಈ 2-3 ದಿನಗಳಲ್ಲಿ ಬಂದಂಥ ಒಂದು ಇದು ಆದೇಶ, ಏನು ಸುಪ್ರೀಂ ಕೋರ್ಟ್, ಬಿಹಾರದಲ್ಲಿ ಜಾತಿ ಆಧಾರಿತ ಗಣತಿಯನ್ನು ನಡೆಸಬಾರ್ದು ಅಂತ ಹೇಳೋದಕ್ಕೆ ಆಗಲ್ಲ, ನಾವಿಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಯಾಕಂತಂದರೆ ಮೀಸಲಾತಿಯನ್ನು ಕೊಡಬೇಕು ಅಂತಂದರೆ ಅಂಕಿಅಂಶಗಳನ್ನು ಸರಿಯಾಗಿ ಸಂಗ್ರಹಿಸೋದು ಒಂದು ಕರ್ತವ್ಯ. ಸರಿಯಾಗಿ ಅಂಕಿಅಂಶಗಳಿಲ್ಲದೆ ಹೋದರೆ ಮೀಸಲಾತಿಯನ್ನು ಹೆಂಗೆ ಕೊಡೋಕ್ಕಾಗ್ತದೆ? ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಜಾತಿ ಆಧಾರಿತ ಗಣತಿಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಅದು ನಡೀಲಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಈಗ ಬಿಹಾರ ರಾಜ್ಯ ಸರ್ಕಾರ ಆ ಜಾತಿ ಆಧಾರಿತ ಗಣತಿಯನ್ನು ನಡೆಸ್ತದೆ. ಈ ಕಾರಣಕ್ಕೆ ಇದು ಸುದ್ದಿ ಆಯಿತು. ಓಕೆ, ಈಗ ನಾವು ಜಾತಿ ಗಣತಿಯ ಒಂದು ಇತಿಹಾಸವನ್ನು ನಾವು ತಗೊಂಡಾಗ, ಜನಗಣತಿ ಇತಿಹಾಸ ತಗೊಂಡಾಗ, ಇಡೀ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ನಡೆಸಿದಂಥ ದೇಶ ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ
ರೋಮ್. ರೋಮ್ ಅಂತಕ್ಕಂಥ ದೇಶ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ನಡೆಸ್ತದೆ. ರೋಮ್ ದೇಶ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಅಥವಾ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನ, ಬಿ ಸಿ ಇ ಅಂತಂದರೆ ಬಿಫೋರ್ ಕಾಮನ್ ಇರಾ ಅಂತ ಹೇಳ್ತೀವಿ ನಾವು. ಅಲ್ಲಿ ರೋಮ್, ರೋಮ್ನೊಳಗೊಬ್ಬ ರಾಜ ಇದ್ದ, ಸರ್ವಿಯಸ್ ಅಂತೇಳಿ. ರೋಮ್ನ ರಾಜ ಸರ್ವಿಯಸ್ ಇಡೀ ಜಗತ್ತಿನೊಳಗೆ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ನಡೆಸಿದ. ಇದಾದ ನಂತರ ಕ್ರಿಸ್ತ ಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ 3ನೇ ಶತಮಾನದಲ್ಲಿ, ಸಾಮಾನ್ಯ ಶಕಪೂರ್ವ 3ನೇ ಶತಮಾನದಲ್ಲಿ ಭಾರತದಲ್ಲಿ ಜನಗಣತಿಯನ್ನು ನಡೆಸಲಾಯಿತು. ಭಾರತದಲ್ಲಿ ಜನಗಣತಿಯನ್ನು ನಡೆಸಿದವರು ವೆರಿ ವೆರಿ ಇಂಪಾರ್ಟೆಂಟ್, ಮೌರ್ಯರು. ಮೊಟ್ಟ ಮೊದಲ ಬಾರಿಗೆ ಜನಗಣತಿ ನಡೆಸಿದವರು ಮೌರ್ಯರು. ಈ ಮೌರ್ಯರು ಜನಗಣತಿಯನ್ನು ನಡೆಸೋದಕ್ಕಂತಾನೆ ನಾಗರಿಕ ಅಂತ ಒಬ್ಬ ಅಧಿಕಾರಿಯನ್ನು ನೇಮಿಸಿದರು. ನಾಗರಿಕ ಅಂತ ಅಧಿಕಾರಿ ನೇಮಿಸಿದರು ಯಾರೋ ಮೌರ್ಯರು. ಅಂದರೆ ಭಾರತದಲ್ಲಿ ಜನಗಣತಿ ನಡೆಸಿದಂಥ ಮೊದಲ ರಾಜಮನೆತನ ಮೌರ್ಯರು, ಇಡೀ ಜಗತ್ತಿನೊಳಗೆ ರೋಮ್. ಇದು ಇದೇನು ನಾಗರಿಕ ಅಂತಂದು ವರ್ಡ್ ಇದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. 2021ರಲ್ಲಿ ಒಂದು ಎ ಸಿ ಎಫ್ ಎಕ್ಸಾಮ್ ಅಂತ ನಡೀತು. ಆ ಎ ಸಿ ಎಫ್ ಎಕ್ಸಾಮ್ನಾಗಿ ಒಂದು ಕ್ವಶನ್ ಕೇಳಿದ್ರು, ಮೌರ್ಯರ ಕಾಲದಲ್ಲಿ ನಾಗರಿಕ ಎಂದರೆ, ಮೌರ್ಯ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ನಾಗರಿಕ ಎಂದರೆ ಜನಗಣತಿ ಅಧಿಕಾರಿಯನ್ನು ನಾಗರಿಕ ಅಂತ ಕರಿತಿದ್ರು ಅಂತ ಗೊತ್ತಿರಬೇಕು. ಇನ್ನು ಆಧುನಿಕ ಕಾಲಘಟ್ಟದಲ್ಲಿ, ಆಧುನಿಕ ಕಾಲಘಟ್ಟದಲ್ಲಿ 1872ರಲ್ಲಿ ಒಬ್ಬ ಬ್ರಿಟಿಷ್ ವೈಸ್ ರಾಯ್, ಲಾರ್ಡ್ ಮಯೋ ಅಥವಾ ಲಾರ್ಡ್ ಮಿಯೋ ಅಂತ ಕೂಡ ಹೇಳ್ತಿರ್ತೀವಿ, ಲಾರ್ಡ್ ಮಯೋ, 1872ರಲ್ಲಿ ಲಾರ್ಡ್ ಮಯೋ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಬಂಗಾಳ ಪ್ರಾಂತ್ಯದಲ್ಲಿ ಜನಗಣತಿ ನಡೆಸಿದ. ಇದು ಕೇವಲ ಬಂಗಾಳ ಪ್ರಾಂತ್ಯಕ್ಕೆ ಸೀಮಿತವಾಗಿತ್ತು. ಇನ್ನು ಇದಾದ ನಂತರ 1881ರಲ್ಲಿ ಲಾರ್ಡ್ ರಿಪ್ಪನ್ ಅಂತ ವೈಸ್ರಾಯ್ ಇಡೀ ದೇಶದಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ನಡೆಸ್ತಾನೆ. ಅವಾಗೇನು 1881 ಜನಗಣತಿ ಪ್ರಾರಂಭ ಆಗಿದೆ, ಅವತ್ತಿನಿಂದ 2011ರವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡಲಾಗಿದೆ. 2011ರಲ್ಲಿ ಜನಗಣತಿಯನ್ನು ಮಾಡಲಾಯಿತು, ಎಲ್ಲಿಂದ 1881ರಿಂದ ಪ್ರತಿ 10 ವರ್ಷಗಳಿಗೊಮ್ಮೆ. ಆದರೆ ಇಲ್ಲೇನು, 1881ರಲ್ಲಿ ಜನಗಣತಿ ಆರಂಭ ಆಗಿತ್ತು, ಅಲ್ಲಿಂದ 1931ರವರೆಗೆ ಜಾತಿಯ ಆಧಾರದಲ್ಲಿ ಗಣತಿಯನ್ನು ನಡೆಸಲಾಗ್ತಿತ್ತು. ಆದರೆ 1931ರಿಂದ ಜಾತಿಯ ಆಧಾರದಲ್ಲಿ ಗಣತಿ ನಡೆಸೋದನ್ನು ನಿಲ್ಲಿಸಲಾಗಿತ್ತು. ಮತ್ತೆ 2011ರಲ್ಲಿ ಜಾತಿಯ ಆಧಾರದಲ್ಲಿ ಆ ಜನಗಣತಿ ಮಾಡೋ ಟೈಮಿಗೆ ಜಾತಿಯ ಆಧಾರದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಆ ಮಾಹಿತಿಯನ್ನು ಬಹಿರಂಗ ಮಾಡಿಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರಗಳು ಅಲ್ಲಲ್ಲಿ ಜಾತಿ ಗಣತಿ ನಡೆಸೋದ್ರ ಮೂಲಕ ಆಯಾ ರಾಜ್ಯದಲ್ಲಿರ್ತಕ್ಕಂಥ ಯಾವ ಸಮುದಾಯಗಳು ಎಷ್ಟು ಹಿಂದುಳಿದವ, ಎಷ್ಟು ಮುಂದುವರೆದವ, ಹೆಂಗೆ ಜಾತಿ ಗಣತಿ ಅಂದರೆ ಯಾವ ಜಾತಿಯವರು ಎಷ್ಟು ಮಂದರ ಅಂತ ಲೆಕ್ಕ ಹಾಕೋದಲ್ಲ, ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸೋದು, ಅದನ್ನು ಜಾತಿ ಆಧಾರಿತ ಗಣತಿ ಅಂತ ಕರಿತಿರ್ತಾರೆ. ಇತ್ತೀಚೆಗೆ ನಮ್ಮಲ್ಲಿ ಒಂದು ಇಶ್ಯೂ ಆಯಿತು ಕರ್ನಾಟಕದಲ್ಲಿ, ಜಡ್ ಪಿ ಮತ್ತು ಟಿ ಪಿ, ಜಿಲ್ಲಾ ಪಂಚಾಯತ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇದೆ. ಆ ಮೀಸಲಾತಿಯನ್ನು ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳ್ತದೆ ಕರ್ನಾಟಕ ಸರ್ಕಾರಕ್ಕೆ. ಸಮೀಕ್ಷೆ ನಡೆಸಲ್ಲ ನೀವು, ಅವ್ರು ಹಿಂದುಳಿದಾರ ಅಂತ ಹೆಂಗೆ ಹೇಳ್ತೀರಿ ನೀವು, ಯಾವ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟರಿ ಅಂತೇಳಿ ಸುಪ್ರೀಂ ಕೋರ್ಟ್ ಕ್ವಶನ್ ಕೇಳ್ತು. ಅದಕ್ಕಾಗಿ ಇಂಥ ವರದಿಗಳು ರೆಡಿ ಆಗಿಬಿಟ್ರೆ ಅಲ್ಲಿ ಸುಮ್ಮನೆ ಈಗ ಭಾಳಷ್ಟು ಗೊಂದಲ. ನಮ್ಮ ಕರ್ನಾಟಕದಾಗ ದೊಡ್ಡ ಇಶ್ಯೂ, ಪ್ರೆಸೆಂಟ್ ಬರ್ನಿಂಗ್ ಇಶ್ಯೂ ಅಂದ್ರೆ ಮೀಸಲಾತಿ. ನಾನು ಅದರ ಪ್ರಾಣ ಹೋಗೋದಿಲ್ಲ, ಅದ್ರ ವಿರೋಧಿನ ಹೋಗೋದಿಲ್ಲ. ಆದರೆ ಮೀಸಲಾತಿಯನ್ನು ಕೊಡಬೇಕು ಅಂತಂದರೆ ಆ ಟೈಮ್ನಾಗ ಸರ್ಕಾರ ಕಡೆಗೆ ಸರಿಯಾದ ಅಂಕಿಅಂಶಗಳು ಬೇಕಾಗ್ತವೆ. ಆ ಅಂಕಿಅಂಶಗಳನ್ನು ದಾಖಲಿಸೋದಕ್ಕೆ ಈ ಜಾತಿ ಆಧಾರಿತ ಗಣತಿ ನಡೆಸ್ತಿರ್ತಾರೆ. 2015ರೊಳಗೆ ಕರ್ನಾಟಕದಲ್ಲಿ ನಡೆದಿತ್ತು, ಈ ವರ್ಷ ಬಿಹಾರದಲ್ಲಿ ಜಾತಿ ಆಧಾರಿತ ಗಣತಿಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು. ಓಕೆ, ಇದು ವಿಷಯ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಈಗ ನೇರವಾಗಿ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇದು ಬಹಳ ಬರ್ನಿಂಗ್ ಇಶ್ಯೂ, ಇದು ಬರ್ನಿಂಗ್ ಟಾಪ್, ಇದೊಂದು ಈಗ ಇಶ್ಯೂ. ಯಾಕಂತಂದರೆ ನಾವು ದಿನಾ ನೋಡ್ತಾ ಇದ್ದೀವಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸುಪ್ರೀಂ ಕೋರ್ಟ್ ಮತ್ತು ನಮ್ಮ ಕೇಂದ್ರ ಸರ್ಕಾರವೂ ನಿರಂತರವಾಗಿ ಸಂಘರ್ಷ ನಡೀತಾ ಇದೆ. ಒಂದು ಸಾಂವಿಧಾನಿಕ ತಿಕ್ಕಾಟ ಅಂತ ಹೇಳ್ಬೋದು ನಾವು ಇದನ್ನು. ಯಾವುದು ಸಂಬಂಧಪಟ್ಟ ಹಾಗೆ, ಕೊಲಿಜಿಯಂ. ಎಸ್, ಇಲ್ಲೊಂದು ಕ್ವಶನ್. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ನೇಮಕ ಮಾಡಲು ಪ್ರಸ್ತುತ ಅಸ್ತಿತ್ವದಲ್ಲಿರುವ ವ್ಯವಸ್ಥೆ ಯಾವುದು? ನೀವು ಇದನ್ನೆಲ್ಲ ಉತ್ತರ ಹೇಳ್ಬೋದು, ಪತ್ರಿಕೆಯಲ್ಲಿ ಕೂಡ ಇದ್ರ ಬಗ್ಗೆ ಎಲ್ಲ ಬಂದಿತ್ತು. ಆದರೆ ಏನು ಮಾಡಲ್ಲ, ನೀವು ಓದಕ್ಕೆ ಹೋಗಲ್ಲ ಅದನ್ನು. ಅದಕ್ಕಾಗಿ ಒಮ್ಮೆ ಕೇಳಿದಿರಿ ಅಂತಂದರೆ ನೆನ್ಪಿಟ್ಟುಕೊಳ್ತೀರಿ ಅಂತಕ್ಕಂಥ ಒಂದು ಭರವಸೆ. ಒಂದಿಗೆ ನಾನು ಏನು ಮಾಡಿದ್ದೀನಿ, ಇದನ್ನು ತೊಗೊಂಡು ಈ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀನಿ. ಎಸ್, ಈಗ ನೋಡೋಣ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ನೇಮಕ ಮಾಡಲು
ಪ್ರಸ್ತುತ ಅಸ್ತಿತ್ವದಲ್ಲಿರುವ ವ್ಯವಸ್ಥೆ ಯಾವುದು ಅಂತ ಹೇಳಿ ಇದೆ ಇಲ್ಲಿ ನೋಡಿ ಮೊದಲನೆಯದು ಕೊಲಿಜಿಯಂ ಅಂತಿದೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತಿದೆ ಇದನ್ನ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಎನ್ಜಾ ಅಥವಾ ಎನ್ಜೆಎಸ್ಸಿ ಅಂತ ಕರೀತಿರ್ತಾರೆ ಇದೊಂದು ನೆಕ್ಸ್ಟ್ ರಾಷ್ಟ್ರಪತಿ ಅವರಿಂದ ನೇರವಾಗಿ ನೇಮಕ ಹೋಗುತ್ತಾರೆ ಸಂಸತ್ತಿನಿಂದ ನೇರವಾಗಿ ನೇಮಕ ಆಗುತ್ತಾರೆ ಅಂದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ನ್ಯಾಯಾಧೀಶರ ನೇಮಕ ಮಾಡೋದಕ್ಕೆ ನಮ್ಮಲ್ಲಿ ಇರತಕ್ಕಂತ ವ್ಯವಸ್ಥೆ ಯಾವುದು ಅಂತ ಹೇಳಿ ಕ್ವೆಶ್ಚನ್ ಅನ್ನು ಇಲ್ಲಿ ಕೇಳಿದ್ದಾರೆ ಇಲ್ಲಿ ಕೊಲಿಜಿಯಂ ಇದೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಇದೆ ಇನ್ನು ರಾಷ್ಟ್ರಪತಿ ಅವರಿಂದ ನೇರವಾಗಿ ನೇಮಕ ಆಗುತ್ತಾರೆ ಅಂತಿದೆ ಇನ್ನೊಂದು ಸಂಸತ್ತಿನಿಂದ ನೇರವಾಗಿ ನೇಮಕ ಆಗುತ್ತಾರೆ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಓಕೆ ಇದು ಯಾಕೆ ಸುದ್ದಿ ಆಯಿತು ಅಂತಂದ್ರೆ ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಅಂತಕಂತವರು ನಿರಂತರವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿ ಇವರಿಗೆ ನಿರಂತರವಾಗಿ ಚಂದ್ರಚೂಡ್ ಅಂತಾರಲ್ಲ ಅವರು ನಿರಂತರವಾಗಿ ಪತ್ರವನ್ನ ಬರೀತಾ ಇದ್ದಾರೆ ಪತ್ರವನ್ನ ಬರೆದು ಮೊದಲು ಈ ಎನ್ಜಾಕ್ ಅನ್ನು ಜಾರಿಗೆ ತರಬೇಕು ಅಂತ ಹೇಳಿ ಪ್ಲಾನ್ ಹಾಕೊಂಡಿದ್ರು ಸಾಧ್ಯ ಆಗಲಿಲ್ಲ ಈ ಕೊಲಿಜಿಯಂ ನಲ್ಲಿ ಸಹಿತ ಕೇಂದ್ರ ಸರ್ಕಾರದ ಪ್ರತಿನಿಧಿ ಒಬ್ಬರಿಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಕಿರಣ್ ರಿಜಿಜು ನಿರಂತರವಾಗಿ ಈ ಸಿಜೆಐ ಜೊತೆಗೆ ಪತ್ರವನ್ನ ಬರೆದು ಇದೊಂದು ಒಂದು ಸಂಘರ್ಷ ನಡೆದುಬಿಟ್ಟದ ಯಾರ ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಇಶ್ಯೂ ಐತೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡೋಣ ಅಂತ ಎಸ್ ನೋಡೋಣ ಇವಾಗ ಇಲ್ಲಿದೆ ನೋಡು ಮೊದಲು ಕೊಲಿಜಿಯಂ ಅಂದ್ರೆ ಏನು ಕೊಲಿಜಿಯಂ ಅಂದ್ರೆ ಈಗ ನೋಡು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳನ್ನು ಸಂವಿಧಾನದ ಆರ್ಟಿಕಲ್ 124 ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳನ್ನು ಆರ್ಟಿಕಲ್ ನಂಬರ್ 217 ನೋಡ್ರಿ ಈಗ ಸಂವಿಧಾನದ 124 ಮತ್ತು 217 ವಿಧಿಗಳಲ್ಲಿ ಉಲ್ಲೇಖಿಸಲಾದ ನಿಬಂಧನೆಗಳ ಮೂಲಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡಲಾಗುತ್ತದೆ ಸರಿ ಇದು ಸಂವಿಧಾನಕ್ಕೆ ಬಂತು ನೆಕ್ಸ್ಟ್ ನೋಡ್ರಿ ಈ ವಿಧಿಗಳ ಅನ್ವಯ ಭಾರತದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿದ ನಂತರ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಧೀಶ ನೇಮಿಸ್ತಾರೆ ನೋಡ್ರಿ ಮೊದಲನೇದು ಹೇಳಿದೆ ಆರ್ಟಿಕಲ್ ನಂಬರ್ 124 ಮತ್ತು 217 ಹೇಳವ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ನೇಮಿಸಬೇಕು ಅಂತ ಹೇಳ್ತದೆ ಸರಿ ಎರಡನೇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರ ನೇಮಿಸುವಾಗ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಆಯಾ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ನ್ಯಾಯಾಧೀಶರು ನೇಮಿಸಬೇಕು ಅಂತೇಳಿ ಎರಡನೇ ಪಾಯಿಂಟ್ ಆಯಿತು ಇನ್ನು ಮೂರನೇದು ನೋಡ್ರಿ ಇಲ್ಲಿದೆ ಸುಪ್ರೀಂ ಕೋರ್ಟ್ ಸರಿ ಇದಾಯಿತು ನೆಕ್ಸ್ಟ್ ನ್ಯಾಯಾಂಗವನ್ನು ಸ್ವತಂತ್ರವಾಗಿ ಇರಿಸುವ ಮೂಲಕ ಸಂವಿಧಾನದ ರಚನೆಯನ್ನು ಕಾಪಾಡಿಕೊಳ್ಳಲು ಸಂವಿಧಾನದ ಮೂಲ ರಚನೆಯನ್ನು ಕಾಪಾಡಿಕೊಳ್ಳಲು ಏನು ಈ ಒಂದು ಕೊಲಿಜಿಯಂ ವ್ಯವಸ್ಥೆ ಇದೆ ಅಂದ್ರೆ ಇವತ್ತು ನಮ್ಮದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಾಂಗದ ಹಸ್ತಕ್ಷೇಪ ಆಗಬಾರ್ದು ಶಾಸಕಾಂಗದ ಹಸ್ತಕ್ಷೇಪ ಆಗಬಾರ್ದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇದೆ ಅದಕ್ಕಾಗಿ ಯಾವ ಸಿಸ್ಟಮ್ ಇದೆ ನಮ್ಮಲ್ಲಿ ಕೊಲಿಜಿಯಂ ಕೊಲಿಜಿಯಂ ಅಂದ್ರೆ ಏನಂತ ಹೇಳ್ತೀನಿ ಅದು ಹೇಳ್ತೇನೆ ಈಗ ಈಗ ಮೊದಲು ಏನದ ಅಂಶಗಳನ್ನು ನೋಡಬೇಕು ನೋಡ್ರಿ ಆರ್ಟಿಕಲ್ ನಂಬರ್ 124 ಆರ್ಟಿಕಲ್ ನಂಬರ್ 217 ಅನ್ವಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸಲಾಗ್ತದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಿಸಲು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಇದು ಸರಿ ಇನ್ನೊಂದು ಏನು ಹೇಳಿದೆ ನ್ಯಾಯಾಂಗವನ್ನು ಸ್ವತಂತ್ರವಾಗಿ ಇರಿಸುವ ಮೂಲಕ ಸಂವಿಧಾನದ ಮೂಲ ರಚನೆಯನ್ನು ಕಾಪಾಡೋದು ಈಗ ಒಂದು ವೇಳೆ ಕೇಂದ್ರ ಸರ್ಕಾರ ಏನಾದರೂ ನ್ಯಾಯಾಧೀಶರನ್ನು ನೇಮಕ ಮಾಡಿದ್ದೆ ಆದಲ್ಲಿ ಕೇಂದ್ರ ಸರ್ಕಾರವು ನ್ಯಾಯಾಧೀಶರನ್ನು ನೇಮಕ ಮಾಡಿದ್ದೆ ಆದಲ್ಲಿ ಏನು ಸಮಸ್ಯೆ ಆಗ್ತದೆ ಅಲ್ಲಿ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶ ತಮ್ಮ ಪ್ಯವರ್ ಇರತಕ್ಕಂಥ ಒಬ್ಬ ನ್ಯಾಯಾಧೀಶ ನೇಮಕ ಮಾಡಿಕೊಂಡು ಆ ನ್ಯಾಯಾಧೀಶ ಆಡಳಿತ ನಡೆಸುವವರ ಪರವಾಗಿ ಆಡಳಿತ ನಡೆಸುವವರು ಅಂದರೆ ಈಗಿನವರು ಅಂತಲ್ಲ ಇವರು ಇರ್ಬೋದು ಮುಂದೆ ಬೇರೆ ಬರ್ಬೋದು ಆಡಳಿತ ನಡೆಸುವವರ ಪರವಾಗಿ ತೀರ್ಪುಗಳನ್ನ ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಸ್ವತಂತ್ರ ನ್ಯಾಯಾಂಗ ಇರಬೇಕು ಯಾವುದೇ ಕಾರಣಕ್ಕೂ ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಶಾಸಕಾಂಗದ ಹಸ್ತಕ್ಷೇಪ ಆಗಬಾರ್ದು ಅಂದರೆ ಈ ಕೊಲಿಜಿಯಂ ವ್ಯವಸ್ಥೆ ಇರಬೇಕು ಅಂತೇಳಿ ನಮ್ಗೆ ಗೊತ್ತಿರಲಿ ಓಕೆ ಈಗ ನಾವು ನೆಕ್ಸ್ಟ್ ನೋಡೋಣಂತ ಎಸ್ ಇಲ್ಲಿದೆ ನೋಡಿ ಕೊಲಿಜಿಯಂ ಅಂತಂದಾಗ ಎರಡದ ಕೊಲಿಜಿಯಂ ಒಂದು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಇನ್ನೊಂದು ಹೈಕೋರ್ಟ್ ಕೊಲಿಜಿಯಂ ಅಂತಿದೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಮತ್ತು ಹೈಕೋರ್ಟ್ ಕೊಲಿಜಿಯಂ ಏನಿದು ಏನಿದು ಅಂತ ಹೇಳ್ತೀನಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನೇಮಿಸಬೇಕಾದ್ರೆ ಯಾರ ಹೆಸರುಗಳನ್ನು ಶಿಫಾರಸು ಮಾಡೋಕ್ಕೂ ಸಮಿತಿ ಐತಲ್ಲ ಅಲ್ಲಿ ಅದು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಜಡ್ಜಸ್ಸನ್ನು ನೇಮಕ ಮಾಡೋದಕ್ಕೆ ಇಲ್ಲಿ ಶಿಫಾರಸು ಮಾಡೋದಕ್ಕೆ ಇಲ್ಲೊಂದು ಸಮಿತಿ ಐತಲ್ಲ ಇದನ್ನು ಹೈಕೋರ್ಟ್ ಕೊಲಿಜಿಯಂ ಅಂತ ನಾವು ಕರಿತಿರ್ತೇವೆ ಈಗ ನೋಡ್ರಿ ಹೈಕೋರ್ಟ್ ಕೊಲಿಜಿಯಂನಾಗ ಯಾರು ಇರ್ತಾರೆ ಹೈಕೋರ್ಟ್ ಕೊಲಿಜಿಯಂನಾಗ ಸುಪ್ರೀಂ ಕೋರ್ಟ್ ಕೊಲಿಜಿಯಂನಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇರ್ತಾರೆ ಮತ್ತು ಸುಪ್ರೀಂ ಕೋರ್ಟ್ನ ನಾಲ್ವರು ಹಿರಿಯ ನ್ಯಾಯಾಧೀಶರು ಇರ್ತಾರೆ ಅಂದ್ರೆ ಇಲ್ಲಿ ಎಲ್ಲಿಯೂ ಸಹಿತ ಕಾರ್ಯಾಂಗ ಅಥವಾ ಶಾಸಕಾಂಗದ ಹಸ್ತಕ್ಷೇಪ ಇಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನೇಮಕ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರು ಮತ್ತು 4 ಜನ ಹಿರಿಯ ನ್ಯಾಯಾಧೀಶರು ಇದ್ದಾರೆ ಅವರು ಶಿಫಾರಸು ಮಾಡ್ತಾರೆ
ಅವರು ಶಿಫಾರಸು ಮಾಡಿದಾಗ ಅವರನ್ನ ರಾಷ್ಟ್ರಪತಿ ಅವರು ನೇಮಿಸುತ್ತಾರೆ. ಇದು ಹೈಕೋರ್ಟ್ನ ಕೊಲಿಜಿಯಂ. ನೆನಪಿಟ್ಟುಕೋಬೇಕು, ನಾವು 15-20 ದಿನದಿಂದ ನೋಡ್ತಾ ಇದ್ದೀವಿ, ಪ್ರತಿದಿನ ಸುದ್ದಿ ಒಳಗೈತಿ ಕೊಲಿಜಿಯಂ. ಎಸ್, ಇದು ಒಂದು. ಇನ್ನು ಹೈಕೋರ್ಟ್ ಕೊಲಿಜಿಯಂ, ಹೈಕೋರ್ಟ್ ನ್ಯಾಯಾಧೀಶರು ನೇಮಿಸಬೇಕಾದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ನಿರ್ದಿಷ್ಟ ನ್ಯಾಯಾಲಯದ ಇಬ್ಬರು ಹಿರಿಯ ನ್ಯಾಯಾಧೀಶರು. ಈಗ ಕರ್ನಾಟಕ ಹೈಕೋರ್ಟ್ಗೆ ನ್ಯಾಯಾಧೀಶ ನೇಮಿಸಬೇಕಾದ್ರೆ ಆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಅದೇ ಹೈಕೋರ್ಟ್ನ ಇಬ್ಬರು ಜನ ಹಿರಿಯ ನ್ಯಾಯಾಧೀಶರು ಇಲ್ಲಿ ಈ ಸಮಿತಿಯೊಳಗೆ ಇರ್ತಾರೆ. ಇದನ್ನು ಹೈಕೋರ್ಟ್ ಕೊಲಿಜಿಯಂ ಅಂತ ಕರೀತಾರೆ. ಅರ್ಥ ಆಯಿತು, ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಇದು, ಇದು ಹೈಕೋರ್ಟ್ ಕೊಲಿಜಿಯಂ. ಬಟ್ ಇದ್ರಾಗ ಏನು ಸಮಸ್ಯೆ ಅದಾವ ಕೊಲಿಜಿಯಂನೊಳಗೆ ಅಂತಂದಾಗ, ಇಲ್ಲಿದೇನು ಎರಡು ಪಾಯಿಂಟ್ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿಗೆ ಯಾವುದೇ ಮಾರ್ಗಸೂಚಿಗಳು ಹಾಗೂ ಮಾನದಂಡಗಳು ಇಲ್ಲ, ಯಾವುದೇ ಗೈಡ್ಲೈನ್ಸ್ ಇಲ್ಲ ಇಲ್ಲಿ. ಇದೊಂದು ಈ ಕೊಲಿಜಿಯಂ ವ್ಯವಸ್ಥೆಯ ದೋಷ. ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ನ್ಯಾಯಾಧೀಶರ ಆಯ್ಕೆಗೆ ಕೊಲಿಜಿಯಂ, ಇದು ಪಾಲಿಜಿಯಂ ಆಗಿದೆ, ಕೊಲಿಜಿಯಂ ವ್ಯವಸ್ಥೆಯ ಸದಸ್ಯರು ಜವಾಬ್ದಾರಿ. ಈಗ ಒಬ್ಬರು ಯಾರನ್ನೋ ನೇಮಕ ಮಾಡ ಹೆಸರುಗಳನ್ನು ಶಿಫಾರಸು ಮಾಡ್ತಾರೆ, ಹೆಸರು ಶಿಫಾರಸು ಮಾಡಿದಾಗ ಆತ ನ್ಯಾಯಾಧೀಶ ಆಗ್ತಾನೆ, ಅದಕ್ಕೆ ಈ ಕೊಲಿಜಿಯಂ ವ್ಯವಸ್ಥೆ ಜವಾಬ್ದಾರ ಅಲ್ಲ ಅಂತೇಳಿ ಹೇಳ್ತಿರ್ತಾರೆ. ಇದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತದೆ, 2014ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡ್ತದೆ. 2014ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿತು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಂಬರ್ 99 ತಿದ್ದುಪಡಿಯನ್ನು ಮಾಡಿತು. ಯಾವಾಗ 2014ರಲ್ಲಿ ತಿದ್ದುಪಡಿ ಮಾಡಿ ಕೊಲಿಜಿಯಂ ವ್ಯವಸ್ಥೆಯನ್ನು ರದ್ದು ಮಾಡಬೇಕು, ಕೊಲಿಜಿಯಂ ವ್ಯವಸ್ಥೆಯನ್ನು ರದ್ದು ಮಾಡಬೇಕು. ಈ ಕೊಲಿಜಿಯಂ ವ್ಯವಸ್ಥೆಯನ್ನು ರದ್ದು ಮಾಡಿ NJAC ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತೇಳಿ 2014ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಲಾಯಿತು. ಯಾವಾಗ 2014ರಲ್ಲಿ ಏನಾಯಿತು, ಇದು ಇದು ಸುಪ್ರೀಂ, ಇದೇನಪ್ಪ ಸಂಸತ್ನಾಗ ಪಾಸ್ ಆಯಿತು, ರಾಷ್ಟ್ರಪತಿಯವರು ಕೂಡ ಅದಕ್ಕೆ ಅಂಕಿತ ಹಾಕಿದರು, ಇದು ಜಾರಿ ಆಯಿತು. ಆದರೆ ಸಂವಿಧಾನದ ಮೂಲ ಸಂರಚನೆಗೆ ಇದು ಧಕ್ಕೆ ತರ್ತದೆ. ಇಲ್ಲಿ ನ್ಯಾಯಾಂಗದೊಳಗೆ ಕಾರ್ಯಾಂಗದ ಹಸ್ತಕ್ಷೇಪ ಆಗ್ತದೆ. ಸಂವಿಧಾನ ಮೂಲ ಸಂರಚನೆಯೊಳಗೆ ಸ್ವತಂತ್ರ ನ್ಯಾಯಾಂಗ ಅಂತಿದೆ. ಆದರೆ ಒಂದು ವೇಳೆ ಇದು ಜಾರಿ ಆಗಿಬಿಟ್ರೆ, ನ್ಯಾಯಾಂಗದಲ್ಲಿ ಶಾಸಕಾಂಗ ಅಥವಾ ಕಾರ್ಯಾಂಗದ ಹಸ್ತಕ್ಷೇಪ ಆದರೆ ಸ್ವತಂತ್ರ ನ್ಯಾಯಾಂಗಕ್ಕೆ ಧಕ್ಕೆ ಬರ್ತದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, NJAC ರದ್ದು ಮಾಡಿ ಕೊಲಿಜಿಯಂ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಅಂತ ಹೇಳಿತು. ಇದು ವಾದಾಗಿತ್ತು. ಕೇಂದ್ರ ಸರ್ಕಾರ ಬಹಳಷ್ಟು ಹಠ ಮಾಡ್ತದೆ, ಕೊಲಿಜಿಯಮನ್ನು ರದ್ದು ಮಾಡಬೇಕು, NJAC ಜಾರಿ ತರಬೇಕಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಾರ್ದಕ್ಕಾಗಿ ಇತ್ತೀಚೆಗೆ ಕಿರಣ್ ರಿಜ್ಜು ಏನು ಹೇಳ್ತಾರೆ, ಇಲ್ಲೇನು ಕೊಲಿಜಿಯಂ ಇದೆ, ಹೈಕೋರ್ಟ್ ಕೊಲಿಜಿಯಂ ಮತ್ತು ಸುಪ್ರೀಂ ಕೋರ್ಟ್ ಕೊಲಿಜಿಯಂ, ಈ ಕೊಲಿಜಿಯಂನಲ್ಲಿ ನ್ಯಾಯಾಧೀಶರು ಅಷ್ಟೇ ಯಾಕೆ, ಸರ್ಕಾರದ ಪ್ರತಿನಿಧಿಯೂ ಅದರಲ್ಲಿರಬೇಕು. ಅಂದರೆ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಸರ್ಕಾರದ ಪ್ರತಿನಿಧಿಗಳು ಇರಬೇಕು, ನ್ಯಾಯಾಧೀಶರು ಅಷ್ಟೇ ಯಾಕೆ ಇರಬೇಕು ಅಂತೇಳಿ ಕಿರಣ್ ರಿಜ್ಜು ಅನ್ನೋ ಕ್ವಶನ್. ಅದಕ್ಕಾಗಿ ಇದು ವಿವಾದ ಆಗ್ಯದ, ದಿನಂಪ್ರತಿ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಈ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ ಯಾಕೆ ವಿವಾದ ಆಗ್ಯದ ಅಂತೇಳಿ. ಈಗ ನಾವು ಈ NJAC ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನೋಡೋಣ. NJAC, ಎಸ್, ಇಲ್ಲಿದೆ ನೋಡ್ರಿ NJAC. ಇದು ನಾವು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, ನ್ಯಾಷನಲ್ ಜುಡಿಷಿಯರ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಹೇಳ್ತಿರ್ತೀವಿ. 2014ರೊಳಗೆ 99ನೇ ತಿದ್ದುಪಡಿ ಕಾಯ್ದೆ ಮೂಲಕ, ನಾನು ಹೇಳಿದೆ CAA ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 99ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ ಏನು ಮಾಡಲಾಯಿತು, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ರಚನೆ ಮಾಡಲಾಯಿತು. ಆದರೆ ಸುಪ್ರೀಂ ಕೋರ್ಟ್ ಇದು ನೇಮಡದ ಅನೂರ್ಜಿತಗೊಳಿಸದ, ಸುಪ್ರೀಂ ಕೋರ್ಟ್ ಇದನ್ನು ಅನೂರ್ಜಿತಗೊಳಿಸದ. ಯಾಕೆ ಅನೂರ್ಜಿತಗೊಳಿಸದ ಅಂದ್ರೆ, ಇದು ಜಾರಿಯಾದರೆ ನ್ಯಾಯಾಂಗದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗದ ಹಸ್ತಕ್ಷೇಪ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಇದನ್ನು ಅನೂರ್ಜಿತಗೊಳಿಸ್ತದೆ. ಹಾಗಾದರೆ ಅಲ್ಲಿ ನಾನು ಕೊಲಿಜಿಯಂನ ಹೇಳಿದೆ, ಮುಖ್ಯ ನ್ಯಾಯಾಧೀಶರು ಮತ್ತು ಸುಪ್ರೀಂ ಕೋರ್ಟ್ನ 4 ಜನ ಹಿರಿಯ ನ್ಯಾಯಾಧೀಶರು ಇರ್ತಾರೆ ಅಂತ ನಾನು ಹೇಳಿದ್ದೆ. ಆದರೆ NJAC ಅಂತಂದಾಗ ನ್ಯಾಯಾಧೀಶರನ್ನ ನೇಮಕ ಮಾಡೋದಕ್ಕೆ ಇಲ್ಲೊಂದು ಸಮಿತಿ ರಚನೆ ಆಗ್ತದೆ, ಅದೇ ಕಮಿಷನ್ ಒಂದು ಆಯೋಗ ರಚನೆ ಆಗ್ತದೆ. ಅದು ಯಾವ ಆಯೋಗ, ಹೆಂಗೆ ರಚನೆ ಆಗ್ತದೆ ನೋಡೋಣ. ರಚನೆ ಇಲ್ಲ ಅಧ್ಯಕ್ಷ ನೋಡಿ, ಅಧ್ಯಕ್ಷರು ಯಾವಾಗಲೂ ಭಾರತದ ಮುಖ್ಯ ನ್ಯಾಯಾಧೀಶರು ನೋಡ್ರಿ, CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾವಾಗಲೂ NJAC ಅಧ್ಯಕ್ಷರಾಗಿರ್ತಾರೆ, ಪದನಿಮಿತ್ಯ ಎಕ್ಸ್ ಆಫಿಷಿಯೋ. ಅಂದರೆ ಅವರು ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೋ ಅಲ್ಲಿವರೆಗೆ ಅವರು ಏನಾಗಿರ್ತಾರೆ, ಈ NJAC ಅಧ್ಯಕ್ಷರಾಗಿರ್ತಾರೆ. ಎಸ್, ನೆಕ್ಸ್ಟ್ ಇಬ್ಬರು ಹಿರಿಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನೋಡ್ರಿ, ಒಬ್ಬ ಅಧ್ಯಕ್ಷ ಇವನು CJI ಒಬ್ಬ, ಇನ್ನು ಇಬ್ಬರು ಜನ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಇರ್ತಾರೆ, ಹಿರಿಯ ನ್ಯಾಯಾಧೀಶರು ಇಬ್ಬರು ಜನ. ಯಾವುದ್ರೊಳಗಿದು NJAC. ಇನ್ನು ನೆಕ್ಸ್ಟ್ ಕೇಂದ್ರ ಕಾನೂನು ಸಚಿವರೊಬ್ಬರು ಇರ್ತಾರೆ. ನೆಕ್ಸ್ಟ್ ಇರೋರು ಯಾರು, ಕೇಂದ್ರ ಕಾನೂನು ಸಚಿವರು, ಲಾ ಮಿನಿಸ್ಟರ್, ಲಾ ಅಂಡ್ ಜಸ್ಟಿಸ್, ಕೇಂದ್ರ ಕಾನೂನು ಸಚಿವರು ಇರ್ತಾರೆ. ಇದೊಂದು ನೋಡ್ರಿ, ಈಗೇನಾಯಿತು, ಇದು ಜಾರಿಗೆ ಬಂದುಬಿಟ್ರೆ ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರ ನೇಮಕದಲ್ಲಿ ನೇರವಾಗಿ ಸರ್ಕಾರ ಭಾಗಿಯಾದಂಗೆ ಆಗ್ತದೆ.
ಇದು ಒನ್. ಇನ್ನು ಮತ್ತಾರಿರ್ತಾರೆ ಅಂತಂದರೆ ನೋಡ್ರಿ, ನಾಗರಿಕ ಸಮಾಜದ ಇಬ್ಬರು ಪ್ರಖ್ಯಾತ ವ್ಯಕ್ತಿಗಳನ್ನು ನೇಮಿಸ್ಬೋದು. ಅಂದರೆ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡೋ ಟೈಮ್ನಾಗ ಇಬ್ಬರು ಜನ, ದೇಶದ ಇಬ್ಬರು ಜನ ಪ್ರಖ್ಯಾತ ವ್ಯಕ್ತಿಗಳನ್ನ ನೇಮಿಸ್ಬೋದು. ಈಗ ಸರ್ಕಾರದ ದೃಷ್ಟಿಯೊಳಗೆ ನಾನು ಪ್ರಖ್ಯಾತ ವ್ಯಕ್ತಿ ಅನಿಸ್ಬೋದು, ನೀವು ಪ್ರಖ್ಯಾತ ವ್ಯಕ್ತಿ ಅನಿಸ್ಬೋದು. ನಾನು ಸರ್ಕಾರದ ಪರ ಇದ್ದೆ, ನನ್ನಲ್ಲಿ ನೇಮಿಸಿದ್ರು ಅಂದ್ರೆ ನಾನು ಸರ್ಕಾರದ ಪರವಾಗಿ ಯಾರು ಬೇಕೋ ಅವರು ನನ್ನಲ್ಲಿ ನಾಮನಿರ್ದೇಶನ ಮಾಡ್ಬೋದು. ಅದಕ್ಕಾಗಿ ಸರ್ಕಾರದ ಸರ್ಕಾರ ಪರವಾಗಿತ್ತು ಇಬ್ಬರು ಜನ ಪ್ರಸಿದ್ಧ ವ್ಯಕ್ತಿಗಳನ್ನು. ಈಗ ಸರ್ಕಾರ ದೃಷ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ಅನಿಸ್ಬೋದು, ಸುಧಾಮೂರ್ತಿನ ಅನಿಸ್ಬೋದು, ಮತ್ತಾರೋ ಒಳ್ಳೆ ವ್ಯಕ್ತಿ ಅನಿಸ್ಬೋದು. ಅವರನ್ನು ಇಬ್ಬರು ಮಂದಿ ನೋಡ್ರಿ, ಎನ್ ಜಾಗ್ನೊಳಗೆ ಯಾರು ಬೇಕು, ಅಧ್ಯಕ್ಷರು ಸಿ ಜೆ ಆಗಿರ್ತಾರೆ, ಆಮೇಲೆ ಸುಪ್ರೀಂ ಕೋರ್ಟ್ನ ಇಬ್ಬರು ಜನ ಜಡ್ಜಸ್ಸು, ಆಮೇಲೆ ಕಾನೂನು ಮಂತ್ರಿ ಇರ್ತಾರೆ, ಇಬ್ಬರು ಜನ ಇಲ್ಲಿದೆ ನೋಡ್ರಿ. ನಾಗರಿಕ ಸಮಾಜದ ಇಬ್ಬರು ಪ್ರಖ್ಯಾತ ವ್ಯಕ್ತಿಗಳು, ಇಬ್ಬರು ಪ್ರಖ್ಯಾತ ವ್ಯಕ್ತಿಗಳಿರಬೇಕು. ಹಾಗಾದರೆ ಈ ಇಬ್ಬರು ಜನ ಪ್ರಖ್ಯಾತ ವ್ಯಕ್ತಿಗಳನ್ನು ನೇಮಿಸೋರು ಯಾರು ಅಂತಂದಾಗ ಮತ್ತಿಲ್ಲಿದೆ ವಿಷಯ ಇದೆ ಇನ್ನು ಇಲ್ಲಿ ನೋಡ್ರಿ. ಈಗ ಇವರಲ್ಲಿ ಒಬ್ಬರನ್ನು ಸಿ ಜೆ ಐ ಪ್ರಧಾನಮಂತ್ರಿ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಿರುವ ಸಮಿತಿಯು ನಾಮನಿರ್ದೇಶನ ಮಾಡುತ್ತದೆ. ಇದು ಜಡ್ಜಸ್ ನೇಮಕ ಮಾಡೋದು ದೂರ ಹೋಯ್ತು ಸರ್, ಜಡ್ಜಸ್ ನೇಮಕ ಮಾಡೋದು, ಜಡ್ಜಸ್ಸನ್ನು ನೇಮಕ ಮಾಡೋದಕ್ಕೆ ಒಂದೇನು ಸಮಿತಿ ಐತಲ್ಲ ಎನ್ ಜಾಕ್, ಅದರೊಳಗೆ ಇಬ್ಬರು ಮಂದಿದಾರಲ್ಲ, ಅದ್ರಾಗ ಒಬ್ಬನನ್ನು ಯಾರು ನೇಮಕ ಮಾಡ್ತಾರೆ ಅಂತಂದಾಗ ಸಿ ಜೆ ಐ ಪ್ರಧಾನಮಂತ್ರಿ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರು ಈ ಮೂರು ಮಂದಿ ಕೂಡಿ ಈ ಇಬ್ಬರೊಳಗೆ ಒಬ್ಬನ ನೇಮಕ ಮಾಡ್ತಾರೆ. ಪಿ ಎಮ್ ಆಗಿರ್ಬೋದು, ಲೀಡರ್ ಆಫ್ ಅಪೋಸಿಷನ್ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆಮೇಲೆ ಇನ್ನೊಬ್ರು ಯಾರಪ್ಪ ಅಂತಂದಾಗ ಸಿ ಜೆ ಐ, ಈ ಮೂರು ಮಂದಿ ಕೂಡಿ ಒಬ್ಬ ನೇಮಕ ಮಾಡ್ತಾರೆ. ಇನ್ನು ಇನ್ನೊಬ್ಬರನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳಿಂದ ನಾಮನಿರ್ದೇಶನ ಮಾಡಲಾಗುತ್ತದೆ, ಇಲ್ಲವೇ ಮಹಿಳೆ. ನೋಡ್ರಿ ಎಷ್ಟು ಒಂಥರ ಇದು ಹೊಸ ವ್ಯವಸ್ಥೆ ಇದು. ಇದು ನೇರವಾಗಿ ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಅಥವಾ ಶಾಸಕಾಂಗದ ಹಸ್ತಕ್ಷೇಪ ಆಗ್ತದೆ. ಯಾವ ರೀತಿ ಅಂತಂದಾಗ ಸಿ ಜೆ ಇದ್ದಾರೆ, ಇವರಿದ್ದಾರೆ ಸರಿ, ಕೇಂದ್ರ ಕಾನೂನು ಮಂತ್ರಿ ಇರ್ತಾರೆ ಇವರೆಲ್ಲರೂ ಕೂಡ, ಆಮೇಲೆ ಇನ್ನಿಬ್ಬರು ಜನ ಪ್ರಖ್ಯಾತ ವ್ಯಕ್ತಿಗಳಂತ. ಆ ಪ್ರಖ್ಯಾತ ವ್ಯಕ್ತಿಗಳಲ್ಲಿ ಒಬ್ಬರನ್ನು ಪ್ರಧಾನಮಂತ್ರಿ, ಅಪೋಸಿಷನ್ ಲೀಡರ್ ಮತ್ತು ಸಿ ಜೆ ಐ ಕೂಡ ನೇಮಿಸ್ತಾರೆ. ಇನ್ನೊಬ್ಬರನ್ನು ಇಲ್ಲಿದೆ ನೋಡ್ರಿ, ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತ ಸಮುದಾಯಗಳಿಂದ ನಾಮನಿರ್ದೇಶನ ಮಾಡ್ಬೋದು, ಇಲ್ಲ ಮಹಿಳೆ, ಇವರೊಳಗೆ ಒಬ್ಬರನ್ನಲ್ಲಿ ನೇಮಿಸಬೇಕು. ಇವರೆಲ್ಲರೂ ಕೂಡಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡೋದಕ್ಕೆ ಅಲ್ಲಿ ಏನು ಮಾಡ್ಬೋದು, ಹೆಸರುಗಳನ್ನು ಶಿಫಾರಸು ಮಾಡಬೇಕು, ಅದನ್ನು ರಾಷ್ಟ್ರಪತಿಯವರು ಒಪ್ಕೊಳ್ಬೇಕು ಅಂತೇಳಿದೆ. ಅದಕ್ಕಾಗಿ ವಿವಾದ ಆಯಿತು ಎನ್ ಜಾಕ್, ಅದಕ್ಕೆ ಸುಪ್ರೀಂ ಕೋರ್ಟ್ ಈ ಎನ್ ಜಾಕ್ ಅನ್ನು ಅಥವಾ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನನ್ನು, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡ್ತದೆ. ಓಕೆನಾ? ಎಸ್. ಈಗ ನಾವು ನೆಕ್ಸ್ಟ್ ನೋಡೋಣಂತ ಇಲ್ಲಿ ಒಂದು, ಯಾಕಂದ್ರೆ ಅದ್ರ ಬಗ್ಗೆನೇ ನಾವು ಹಾಗೆ ಓದ್ಕೊಂಡು ಕೂತ್ಕೊಂಡಿರೋದು ಬಹಳ ದೂರ ಹೋಗ್ತದೆ, ಅದಕ್ಕೆ ಮತ್ತೆ ಹಾಗೆ ಭಾಳ ದೂರ ಬೇಡ. ಈಗ ನೋಡೋಣಂತ, ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾದ ವರ್ಷ, ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾದ ವರ್ಷ, ನಾವು ವಿ ಐ ಎಸ್ ಎಲ್ ಅಂತ ಕರಿತೀವಿ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್, ಅದು ಸ್ಥಾಪನೆ ಇರಲಿ. ಅದಕ್ಕಿಂತ ಮುಂಚೆ ಇದು ಯಾಕೆ ಸುದ್ದಿ ಒಳಗಿದೆ ಅಂತ ಹೇಳ್ತೀನಿ. ವಿ ಐ ಎಸ್ ಎಲ್ ಅನ್ನೋದು ಶಿವಮೊಗ್ಗದ ಭದ್ರಾವತಿಯಲ್ಲಿ ಇರತಕ್ಕಂಥ ಒಂದು, ಪಿ ಎಸ್ ಯು. ಪಿ ಎಸ್ ಯು ಮೀನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಇದರರ್ಥ ಸಾರ್ವಜನಿಕ ವಲಯದ ಉದ್ಯಮ ಅಂತ ಹೇಳ್ತೇನೆ, ಸಾರ್ವಜನಿಕ ವಲಯದ ಉದ್ಯಮ. ಈ ವಿ ಐ ಎಸ್ ಎಲ್ ನೇರವಾಗಿ 20,000 ಮಂದಿಗೆ ಕೆಲಸವನ್ನು ಒದಗಿಸಿದ ಒಂದು ಕಂಪನಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದು ಮಿಶ್ರಲೋಹಗಳನ್ನು ತಯಾರಿಸ್ತಕ್ಕಂಥ, ಪಿಗ್ ಐರನ್ ತಯಾರಿಸ್ತಕ್ಕಂಥ ಒಂದು ಕಂಪ್ನಿ ಇದು. ಎಸ್, ಈ 20,000 ಮಂದಿಗೆ ನೇರವಾಗಿ, ಡೈರೆಕ್ಟಾಗಿ 20,000 ಮಂದಿಗೆ, ಇಂಡೈರೆಕ್ಟಾಗಿ ಸುಮಾರು 100,000 ಮಂದಿಗೆ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಒಂದು ಕಂಪ್ನಿ ಇದು. ಆದರೆ ಈ ಕಂಪನಿ ನಷ್ಟದಲ್ಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಕಂಪನಿಯನ್ನು ಮುಚ್ಚತಕ್ಕಂಥ ನಿರ್ಣಯವನ್ನು ಕೈಗೊಂಡಿದೆ. ಯಾವುದನ್ನು? ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡನ್ನು. ಇದನ್ನು ಕೆಲವು ಕಡೆ ವಿಸ್ಕೋ ಅಂತ ಕೂಡ ಹೇಳ್ತಿರ್ತಾರೆ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಅಂತ. ಓಕೆ, ವಿಸ್ಕೋ. ಎಸ್, ಆ ಕಾರಣಕ್ಕಾಗಿ ಇದು ಸುದ್ದಿ ಆಗಿದೆ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಸಹಿತ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಯಾವುದೇ ಕಾರಣಕ್ಕೂ ಈ ವಿ ಐ ಎಸ್ ಎಲ್ನ ಮುಚ್ಚಬಾರ್ದು ಅಂಥೇಳಿ ಅವರು ಮನವಿಯನ್ನು ಕೂಡ ಮಾಡ್ತಾರೆ. ಏನಾಗ್ತದೆ ಅಂಥೇಳಿ ನಾವು ನೋಡೋಣಂತ. ಓಕೆ, ಇದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾಕೆ ಸುದ್ದಿ ಆಯಿತು ಅಂತ ಗೊತ್ತಾಯಿತು. ನಾವು 2-3 ದಿನಗಳಿಂದ ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ನಾವು 2-3 ದಿನಗಳಿಂದ. ಅದಕ್ಕಾಗಿ ಒಂದು ವಿಷಯ ಗೊತ್ತಿರಲಿ, ಯಾವಾಗಲೂ ಹಿಂಗೊಂದು ಏನು ಸುದ್ದಿ ಆಗಿತ್ತು ಅಂತಂದರೆ
ಆವಾಗೇನ್ಮಾಡ್ತಾರೆ ನಮಗೆ ಸ್ವಲ್ಪ ಹಿಂದೆ ಹೋಗಿ ಈಗಿನ ನಡೆದು ಕೇಳೋ ಬದಲು ಅದಕ್ಕೆ ರಿಲೇಟೆಡ್ ಹಿಸ್ಟ್ರಿನೋ ಜಿಯೋಗ್ರಫಿನೋ ಪಾಲಿಟಿನೋ ಅಥವಾ ಯಾವುದೋ ಎಕನಾಮಿಕ್ಸೋ ಏನೋ ಒಂದು ಕ್ವಶನನ್ನು ಹಾಕಿಬಿಡ್ತಾರೆ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶ ನೋಡೋಣ ಮೊದಲು ಗೊತ್ತಿರಲಿ ಇದು ಸ್ಥಾಪನೆಯಾಗಿದ್ದು 1923 1918ರಾಗಿ ನಿರ್ಮಾಣ ಕಾರ್ಯ ಆರಂಭ ಆಯಿತು 1923ರೊಳಗೆ ಇದು ನಿರ್ಮಾಣ ಆಗ್ತದೆ 1923 ನಿರ್ಮಾಣ ಆಯಿತು ಈಗ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಇದೊಂದು PSU ನಾನು ಹೇಳಿದೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದ್ರೆ ಸಾರ್ವಜನಿಕ ವಲಯದ ಉದ್ಯಮ ಸಾರ್ವಜನಿಕ ವಲಯದ ಉದ್ಯಮ ಸ್ಥಾಪನೆ 1923 ಜನವರಿ 18 ಇದರ ಮೊದಲ ಹೆಸರು ಮೈಸೂರು ಐರನ್ ವರ್ಕ್ಸ್ ನೆನಪಿಟ್ಟುಕೊಳ್ಳಿದು ಇವತ್ತೇನೋ VISL ಅಂತ ಹೇಳ್ತಾ ಇದೀವಲ್ಲ ಅದರ ಮೊದಲ ಹೆಸರು ಮೈಸೂರು ಐರನ್ ವರ್ಕ್ಸ್ 1962 ರೊಳಗೆ ಇದು MISL ಆಯಿತು ಅಂದ್ರೆ ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಆಯಿತು ನಂತರ 1975 ರೊಳಗೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಆಯಿತು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಆಗ್ತದೆ ಓಕೆ ಮೊದಲು ಮೈಸೂರು ಐರನ್ ವರ್ಕ್ಸ್ ನಂತರ ಮೈಸೂರು ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ನೆಕ್ಸ್ಟ್ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಆಗ್ತದೆ 1975 ಗೊತ್ತಿರಲಿ ಇದು ಇರತಕ್ಕಂಥ ಸ್ಥಳ ಭದ್ರಾವತಿನ ಹೇಳಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸ್ಥಾಪಕರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಅವಧಿಯಲ್ಲಿ 1918ರೊಳಗೆ ಇದರ ನಿರ್ಮಾಣ ಕಾರ್ಯ ಆರಂಭ ಆಯಿತು ಇದನ್ನು ವಿಶ್ವೇಶ್ವರಯ್ಯನವರ ಕನಸಿನ ಕೂಸು ಅಂತ ಹೇಳಬಹುದು ಆದರೆ ಅದು 1923ರಲ್ಲಿ ಕಾರ್ಯಾರಂಭ ಮಾಡಿದಾಗ ಆವಾಗ ವಿಶ್ವೇಶ್ವರಯ್ಯರು ದಿವಾನರಾಗಿ ಇರಲಿಲ್ಲ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರರು ಕೂಡಿ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ಬೋದು ಯಾಕೆ ಇದನ್ನು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಒಂದು ಕೆಮ್ಮಣ್ಣಗುಂಡಿ ಇನ್ನೊಂದು ಬಾಬಾ ಬುಡನಗಿರಿ ಇಲ್ಲಿ ಸಿಗ್ತಕ್ಕಂಥ ಕಬ್ಬಿಣದ ಅದಿರನ್ನು ಸದುಪಯೋಗಪಡಿಸ್ಕೊಳ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಇಂಥ ಒಂದು ಕೈಗಾರಿಕೆ ಸ್ಥಾಪನೆ ಆಗ್ತದೆ 1923ರಲ್ಲಿ ಇದು ಒಣ ಹೇಳಿದೆ ಇವತ್ತು 20,000 ಮಂದಿಗೆ ನೇರವಾಗಿ ಉದ್ಯೋಗ ಕೊಟ್ಟಿದ್ರೆ ಪರೋಕ್ಷವಾಗಿ 100,000 ಮಂದಿಗೆ ಉದ್ಯೋಗ ಕೊಟ್ಟದೆ ಇದು ಯಾವುದೋ ಈ ಒಂದು ಕಂಪ್ನಿ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಇದು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಇದಕ್ಕೆ ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇಲ್ಲಿ ಒತ್ತಡ ಕೇಳಿಬರ್ತಾ ಇದೆ ಒಂದು ವೇಳೆ ಕಾರ್ಖಾನೆಯನ್ನು ಮುಚ್ಚಿದ್ದೆ ಆದಲ್ಲಿ 20,000 ಅಲ್ಲ 100,000 ಜನ ಬೀದಿ ಬರ್ತಕ್ಕಂಥ ಸಂಭವ ಇದೆ ಅದಕ್ಕಾಗಿ ಇದು ಮುಚ್ಚಬಾರ್ದು ಇದನ್ನು ಅದಕ್ಕೆ ನಮ್ಮ ದೇವೇಗೌಡರು ಪ್ರಧಾನಿಯವರಿಗೆ ಪತ್ರವನ್ನು ಬರೆದು ಏನು ಹೇಳ್ತಾರೆ ಆತ್ಮನಿರ್ಭರ್ ಏನಂತ ಹೇಳ್ತಾ ಇದ್ದೀರಿ ನೀವು ಸ್ವದೇಶಿ ವಸ್ತುಗಳಿಗೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಇದು ದೊಡ್ಡ ಕೊಡುಗೆಯನ್ನು ಕೊಡ್ತದೆ ಯಾವುದೇ ಕಾರಣಕ್ಕೆ ಇದನ್ನು ಮುಚ್ಚಬೇಡ್ರಿ ಅಷ್ಟು ಜನರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅಂತೇಳಿ ದೇವೇಗೌಡರು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡ್ಕೊಳ್ತಾರೆ ಪಾಪ ದೇವೇಗೌಡರು ಅವರು ಪ್ರಧಾನಿಯಾಗಿದ್ದ ಟೈಮ್ನಾಗ ಇದಕ್ಕೆ ಕ್ರಮ ಕೈಗೊಂಡರು ಅದರ ಇದನ್ನು ಉಳಿಸ್ಕೊಳ್ಬೇಕು ಅಂತೇಳಿ 600 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದರು ಅದು ಅನೌನ್ಸ್ ಕೂಡ ಆಗಿತ್ತು ಅಷ್ಟೊತ್ತಿಗೆ ಅವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿತಾರೆ ನಂತರ 600 ಕೋಟಿ ರೂಪಾಯಿ ಈ ಒಂದು ಕೈಗಾರಿಕೆಗೆ ಬರಲಿಲ್ಲ ಓಕೆ ಇನ್ನೊಂದಿಷ್ಟು ಅಂಶಗಳನ್ನು ನೋಡೋಣ ಇದು ಸ್ಥಾಪನೆಯಾದದ್ದು 1923ರಲ್ಲಿ 62ನಾಗ MISL ಆಯಿತು 75ನಾಗ VISL ಆಯಿತು 1989ರಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರದ ಅಂಗಸಂಸ್ಥೆ ಆಯಿತು ಇದೇನು VISL ಅಂತಿದೇನೋ ಇದನ್ನು 1989ರೊಳಗೆ ಏನು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅದರ ಒಂದು ಅಂಗಸಂಸ್ಥೆಯನ್ನಾಗಿ ಮಾಡಲಾಯಿತು ಆಮೇಲೆ 1998ನಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರದಲ್ಲಿ VISL ಅನ್ನು ಮರ್ಜ್ ಮಾಡಲಾಗ್ತದೆ ಯಾವಾಗ 1998ನಲ್ಲಿ ಮರ್ಜ್ ಆಯಿತು ಏನಪ್ಪ ಈ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೇ ಭದ್ರಾವತಿಯಲ್ಲಿ ಈ ಶಿವಮೊಗ್ಗದ ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಅಂತಿತ್ತು ಸರ್ ಮೈಸೂರು ಪೇಪರ್ ಮಿಲ್ ಈಗಾಗಲೇ ಇದು ಮುಚ್ಚಿ ಹೋಗ್ಯದ ಅಟ್ಲೀಸ್ಟ್ ಈ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನಾದರೂ ಉಳಿಸ್ಕೊಳ್ಬೇಕಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡಬೇಕು ಅದು ಉಳಿಬೇಕು ನಮ್ಮ ನಾಡಿನ ಒಂದು ಪ್ರಮುಖ ಕೈಗಾರಿಕೆ ಯಾವುದೇ ಕಾರಣಕ್ಕೂ ನಶಿಸಿ ಹೋಗಬಾರ್ದು ಇದು ನಾಶ ಆಗಬಾರ್ದು ಅಷ್ಟು ಜನರು ಉದ್ಯೋಗ ಕಳ್ಕೊಳ್ಬಾರ್ದು ಮೊದಲೇ ನಿರುದ್ಯೋಗ ಸಮಸ್ಯೆ ನಮ್ಮಲ್ಲಿ 3.5% ಇದೆ ಇವತ್ತು ಅದಕ್ಕೆ ಅದು ನಿರುದ್ಯೋಗ ಸಮಸ್ಯೆ ಇದು ಒಂದು ಮತ್ತು ನಿರುದ್ಯೋಗ ಇನ್ನೂ ಜಾಸ್ತಿನೇ ಆಗ್ತದೆ ಅದಕ್ಕಾಗಿ ಇದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಂದಿಷ್ಟು 4-5 ಅಂಶಗಳನ್ನು ನಾವಿಲ್ಲಿ ನೋಡೋಣ ಇದೇ ಭದ್ರಾವತಿಯಲ್ಲಿ 1936ರಲ್ಲಿ ಮೈಸೂರು ಪೇಪರ್ ಮಿಲ್ ಸ್ಥಾಪನೆಯಾಗಿತ್ತು 1936ರೊಳಗೆ ಏನು ಸ್ಥಾಪನೆ ಆಗಿತ್ತು ಮೈಸೂರು ಪೇಪರ್ ಮಿಲ್ ಸ್ಥಾಪನೆ ಆಗಿತ್ತು ಆದರೆ ಕೆಲ ವರ್ಷಗಳ ಹಿಂದೆ ಆ ಮೈಸೂರು ಪೇಪರ್ ಮಿಲ್ಲನ್ನು ಮುಚ್ಚಲಾಗಿದೆ ಮೈಸೂರು ಕಾಗದ ಕೈಗಾರಿಕೆ ಮುಚ್ಚೋಗಿದೆ ನೆಕ್ಸ್ಟ್ ಈ ಭದ್ರಾವತಿಯನ್ನು ನಾವು ಕರ್ನಾಟಕದ ಉಕ್ಕಿನ ನಗರ ಅಂತ ಕರಿತೀವಿ
ಕರ್ನಾಟಕದ ಉಕ್ಕಿ ನಗರ ಅಂತ ಕರಿತೀವಿ. ಭದ್ರಾ ನದಿಯ ತೀರದಲ್ಲಿ ಇರೋದ್ರಿಂದಾಗಿ ಭದ್ರಾವತಿ ಅಂತ ಹೆಸರು ಬಂದದ. ಇಲ್ಲಿದೆ ನೋಡಿ, ಭದ್ರಾ ನದಿಯ ದಡದಲ್ಲಿ ಇರೋದ್ರಿಂದಾಗಿ ಭದ್ರಾವತಿ ಹೆಸರು ಬಂದದ. ನಿಜವಾಗ್ಲೂ ಅದರ ಹೆಸರು, ಮೂಲ ಹೆಸರು ಅದು ವೆಂಕಿಪುರ ಅಥವಾ ವಂಕಿಪುರ. ವೆಂಕಿಪುರ ಅಥವಾ ವಂಕಿಪುರ ಇದು ಈ ಭದ್ರಾವತಿಯ ಮೂಲ ಹೆಸರು. ಈ ವೆಂಕಿಪುರ ಅಥವಾ ವಂಕಿಪುರ, ವೆಂಕಿಪುರ ಅಥವಾ ವಂಕಿಪುರದ ಅಪಭ್ರಂಶ ಅಂದ್ರೆ ಓದಕ್ಕೆ ಬರಲಾರದೆ ಕೆಲವು ಜನ ಬೆಂಕಿಪುರ ಅಂತಂದ್ರು, ಅದೇ ಬೆಂಕಿಪುರ ಭದ್ರಾ ನದಿಯ ದಡದಲ್ಲಿ ಇರೋದ್ರಿಂದಾಗಿ ಅದು ವಿಶ್ವೇಶ್ವರಯ್ಯನವರ ಕಾಲದಾಗ ಭದ್ರಾವತಿ ಅಂತೇಳಿ ಹೆಸರನ್ನು ಪಡ್ಕೊಳ್ಳುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಸರ್ ವಿಶ್ವೇಶ್ವರಯ್ಯನವರು ಆ ವೆಂಕಿಪುರ ಬೆಂಕಿಪುರ ವಂಕಿಪುರವನ್ನು ಭದ್ರಾವತಿ ಅಂತೇಳಿ ಮಾಡ್ತಾರೆ. ಏನಂತಾಯ್ತು ಅದು ಭದ್ರಾವತಿ ಅಂತಾಯ್ತು. ಆ ಭದ್ರಾವತಿ ಒಳಗೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಇದೆ. ವಿಶ್ವೇಶ್ವರಯ್ಯನವರು ಇದ್ದದ್ದು ಕೆಲವೇ ವರ್ಷ ಸರ್, 1912 ರಿಂದ 1918 ರವರೆಗೆ ಸುಮಾರು ಕೇವಲ ಆರು ವರ್ಷಗಳ ಕಾಲ ದಿವಾನರಾಗಿದ್ದರು. ಆದರೆ ಅವ್ರ ಕಾಲಾಗಾದಂಥ ಸುಧಾರಣೆಗಳು ಒಂದೆರಡಲ್ಲ, ನೂರಾರಾಗಿದ್ದಾವೆ. ಅದಕ್ಕೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ನಾವು ಆಧುನಿಕ ಮೈಸೂರಿನ ನಿರ್ಮಾಪಕರು ಅಂತ ಕರಿತೀವಿ. ಆಧುನಿಕ ಮೈಸೂರು ನಿರ್ಮಾಪಕರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಆಯಿತು. ಅಷ್ಟೇ ಅಲ್ಲದೆ ಗಾಂಧಿ, ಇವತ್ತೇ ನಾವು ಜಿ ಕೆ ವಿ ಕೆ ಅಂತ ಹೇಳ್ತಾ ಇದ್ದೀವಿ, ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ತೀವಿ, ಅದು ಹೆಬ್ಬಾಳದ ಕೃಷಿ ಕಾಲೇಜ್ ಅದು ಸ್ಥಾಪನೆ ಆಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗ್ತದೆ. ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಇಂಥ ಒಂದಲ್ಲ ಎರಡಲ್ಲ, ಇಂಥ ನೂರಾರು ಕೈಗಾರಿಕೆಗಳು, ನೂರಾರು ಸಾಧನೆಗಳು, ನೂರಾರು ಸಂಸ್ಥೆಗಳು ವಿಶ್ವೇಶ್ವರಯ್ಯನವರ ಕಾಲದಾಗ ಆಗ್ತವೆ. 1918ರಲ್ಲಿ ಕಾರಣಾಂತರಗಳಿಂದ ಅವರು ಆ ದಿವಾನ ಹುದ್ದೆಯಿಂದ ಕೆಳಗಿಳಿತಾರೆ. ಜೊತೆಗೆ ಆ ಕಣ್ಣಂಬಾಡಿ ಇಡೀ ಜಗತ್ತಿನಲ್ಲಿಯೇ ಸ್ವಯಂಚಾಲಿತ ಕ್ರಸ್ಟ್ ಗೇಟ್ಗಳನ್ನು ಹೊಂದಿರತಕ್ಕಂಥ ಮೊದಲ ಒಂದು ಡ್ಯಾಮ್ ಯಾವುದು ಅಂತಂದಾಗ ಅದು ಕಣ್ಣಂಬಾಡಿ ಡ್ಯಾಮ್ ಆಗಿರುತ್ತದೆ. ಅದರ ಮುಖ್ಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಆಗಿರ್ತಾರೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂಥ ಇಷ್ಟು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡಿದ್ವಿ. ಓಕೆ, ಈಗ ಮುಂದಿನ ಒಂದು ವಿಷಯವನ್ನು ನೋಡೋಣಂತ. ಎಸ್, ಸೈಕ್ಲೋನ್ ಫಸ್ಟ್. ಸೈಕ್ಲೋನ್ ಫಸ್ಟ್ ಇದು ಭಾರತ ಮತ್ತು ಯಾವ ದೇಶದ ನಡುವಿನ ಯುದ್ಧಾಭ್ಯಾಸವಾಗಿದೆ ಅಥವಾ ಜಂಟಿ ಸಮರಾಭ್ಯಾಸವಾಗಿದೆ? ಯುದ್ಧಾಭ್ಯಾಸ ಜಂಟಿ ಸಮರಾಭ್ಯಾಸ ಆಗಿದೆ ಯಾವ ದೇಶಗಳ ನಡುವಿನ ಅಂತಂದಾಗ ಇದು ಭಾರತ ಮತ್ತು ಈಜಿಪ್ಟ್, ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ಇದೇ ಮೊದಲ ಬಾರಿಗೆ ಜಂಟಿ ಸಮರಾಭ್ಯಾಸ. ಹಿಂದಿನ ಕ್ಲಾಸ್ನಾಗ ವರುಣ ಅಂತ ಒಂದು ಹೇಳಿದ್ದೆ ನಾನು, ವರುಣ ಅಂತ ಹೇಳಿದ್ದೆ, ಭಾರತ ಮತ್ತು ಫ್ರಾನ್ಸ್ ನಡುವೆ ವರುಣ ಗರುಡ ಶಕ್ತಿ, ವರುಣ ಗರುಡ ಮತ್ತು ಶಕ್ತಿ ಇವು ಮೂರು ಭಾರತ ಮತ್ತು ಫ್ರಾನ್ಸ್, ಭಾರತ ಮತ್ತು ಫ್ರಾನ್ಸ್ ನಡುವೆ. ಓಕೆ, ಈಗ ಇಲ್ಲೇನು ಸೈಕ್ಲೋನ್ ಅಂತೇಳಿ ಇದೇ ಮೊದಲ ಬಾರಿಗೆ ಫಸ್ಟ್ ಎಡಿಷನ್ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ, ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಭಾರತ ಮತ್ತು ಈಜಿಪ್ಟ್ ನಡುವೆ ಜಂಟಿ ಸಮರಾಭ್ಯಾಸವನ್ನು ಆಯೋಜನೆ ಮಾಡಲಾಗಿದೆ. ಓಕೆ, ನಾವು ನೋಡೋಣಂತ ಇಲ್ಲಿ. ಎಸ್ ಎಸ್, ಸೈಕ್ಲೋನ್ ಫಸ್ಟ್. ಸೈಕ್ಲೋನ್ ಫಸ್ಟ್ ಏನಿದು ನಾನು ಹೇಳಿದೆ ಇಲ್ಲಿ, ಭಾರತ ಮತ್ತು ಭಾರತ ಮತ್ತು ಈಜಿಪ್ಟ್ ದೇಶಗಳ ನಡುವೆ ಇದು ಜಂಟಿ ಸಮರಾಭ್ಯಾಸ. ಸ್ಥಳ ರಾಜಸ್ಥಾನದ ಜೈಸಲ್ಮೇರ್. 14 ದಿನಗಳ ಕಾಲ ನಡೆಯಲಿದೆ ಇದು. ಏನು ಹೇಳಿದೆ ನಾನು, ಒಂದು ಜಂಟಿ ಸಮರಾಭ್ಯಾಸ ಅಂತ ಹೇಳಿದೆ. ಬಟ್ ಇಲ್ಲಿ ಒಂದು ವಿಷಯ ಗೊತ್ತಿರಲಿ, ಭಾರತ ಮತ್ತು ಈಜಿಪ್ಟ್ನ ನಡುವೆ ಈಗಾಗಲೇ ಡೆಸರ್ಟ್ ವಾರಿಯರ್ ಎಂಬ ವಾಯುಪಡೆಗಳ ಜಂಟಿ ಸಮರಾಭ್ಯಾಸ ಕೂಡ ನಡೀತದೆ. ಡೆಸರ್ಟ್ ವಾರಿಯರ್ ಎಂಬ ಒಂದು ವಾಯುಪಡೆಗಳ ಅಂದರೆ ಎರಡು ಏರ್ಫೋರ್ಸ್ದು. ಇಲ್ಲಿ ಗೊತ್ತಿರಲಿ, ಭೂಸೇನೆಯದು ಸೈಕ್ಲೋನ್ ಅಂತೇಳಿ, ಭೂಸೇನದೇನು ಸೈಕ್ಲೋನ್ ಅಂತೇಳಿ. ಆದರೆ ಇಲ್ಲಿ ಹೇಳಿದೆ ಭಾರತ ಮತ್ತು ಈಜಿಪ್ಟ್ನ ನಡುವೆ ಡೆಸರ್ಟ್ ವಾರಿಯರ್ ಅಂತೇಳಿ, ಡೆಸರ್ಟ್ ವಾರಿಯರ್ ಅಂತೇಳಿ ಒಂದಿದ್ದು ಇದು ವಾಯುಪಡೆಗಳ ಜಂಟಿ ಸಮರಾಭ್ಯಾಸ ಭಾರತ ಮತ್ತು ಈಜಿಪ್ಟದ್ದು. ಇದು ಗೊತ್ತಿರಲಿ, ಇದು ನಡೀತಕ್ಕಂಥ ಸ್ಥಳ ಸೈಕ್ಲೋನ್ ಫಸ್ಟ್ ನಡೀತಕ್ಕಂಥ ಸ್ಥಳ ರಾಜಸ್ಥಾನದ ಜೈಸಲ್ಮೇರ್. 14 ದಿನ ನಡೀತದೆ, ಇದೇ ಮೊದಲನೇ ಆವೃತ್ತಿ. ಅದಕ್ಕೆ ಸೈಕ್ಲೋನ್ ಫಸ್ಟ್ ಅಂತೇಳಿ ಅದಕ್ಕೆ ಹೆಸರಿಡಲಾಗಿದೆ. ಓಕೆ ಎಸ್, ಈಗ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಯಾಕಂದರೆ ಸಮಯ ವ್ಯರ್ಥ ಆಗಬಾರ್ದು, ನಾವು ನೋಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ನಾನು. ಒಮ್ಮೆ ವಿಷಯ ಸ್ಟಾರ್ಟ್ ಆಯಿತು ಅಂತಂದರೆ ನಿಮ್ಮ ಗಮನ ಸಂಪೂರ್ಣವಾಗಿ ವಿಷಯದ ಮೇಲೆ ಕೇಂದ್ರೀಕೃತವಾಗಿರಬೇಕು. ನಿಮ್ಮ ಗಮನ ಸಂಪೂರ್ಣವಾಗಿ ವಿಷಯದ ಮೇಲೆ ಕೇಂದ್ರೀಕೃತವಾಗಿರಬೇಕು ಅಂತಂದರೆ ನಡು ನಡು ಬೇರೆ ಎಲ್ಲ ನಾವು ಹೋಗಬಾರ್ದು. ಅದಕ್ಕೆ ನೀವು ನಿಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ವಿಷಯದ ಮೇಲೆ ಸಂಪೂರ್ಣ ಗಮನ ಹರಿಸಿದ್ರಿ ಅಂತಂದರೆ ಎಂಥ ಬೇಕಾದಂಥ ವಿಷಯ ಕೂಡ ನೆನಪುಳುತ್ತದೆ, ಅದೆಷ್ಟೇ ಕಠಿಣ ಇದ್ದರೂ ಕೂಡ ನಮಗೆ ಅರ್ಥ ಆಗ್ತದೆ. ಓಕೆ, ಈಗ ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಎಸರ್ ASER ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ? ಏನಿದು ಎನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತೇಳಿ,
ಎಸ್ ಆರ್ ಅಂತ ಹೇಳಿದ್ವಿನೋ ಎ ಎಸ್ ಇ ಆರ್ ಇದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತಿದೆ ಇಲ್ಲಿ ನೀತಿ ಆಯೋಗ ಯುನಿಸೆಫ್ ಪ್ರಥಮ್ ಕೇಂದ್ರ ಶಿಕ್ಷಣ ಇಲಾಖೆ ಅಂತ ಕೊಡಿದ್ದಾರೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತೇಳಿ ಓಕೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಾಲ್ಕೈದು ಅಂಶಗಳನ್ನು ನಾವು ನೋಡೋಣ ಅಂತ ಮೊದಲಿಗೆ ನೋಡ್ರಿ ಎಸ್ ಸರ್ ಫುಲ್ ಫಾರ್ಮ್ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ 2022 2022 ವರದಿ ಈ ಬಿಡುಗಡೆ ಆಗಿದೆ ಇದನ್ನು ಈ ಒಂದು ಸಮೀಕ್ಷೆ ನಡೆಸೋರು ಪ್ರಥಮ ಅಂತಕ್ಕಂಥ ಒಂದು ಎನ್ ಜಿ ಓ ಎನ್ ಜಿ ಓ ಮೀನ್ಸ್ ನಮ್ಮನ್ನೇ ಒಂದು ಎನ್ ಪಿ ಓ ಅಂತ ಹೇಳಿದ್ದೆ ನಿಮಗೆ ಎನ್ ಪಿ ಓ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಅದೊಂದು ಲಾಭದಾಯಕವಲ್ಲದ ಸಂಸ್ಥೆ ಎನ್ ಜಿ ಓ ಅಂತಂದರೆ ಇದನ್ನು ನಾವು ಸರ್ಕಾರೇತರ ಸಂಸ್ಥೆ ಅಂತ ಹೇಳ್ತೀವಿ ನಾವು ಇದನ್ನ ಹೇಳ್ತೀವಿ ಸರ್ಕಾರೇತರ ಸಂಸ್ಥೆ ಸರ್ಕಾರೇತರ ಸಂಸ್ಥೆ ಸರ್ಕಾರೇತರ ಸಂಸ್ಥೆ ಅಂತೇಳಿ ನಾವು ಇದನ್ನು ಹೇಳ್ತಿರ್ತೀವಿ ಸರ್ಕಾರೇತರ ಸಂಸ್ಥೆ ಯಾವುದು ಪ್ರಥಮ್ ಪ್ರಥಮ್ ಅವರು ಈ ಒಂದು ಸಮೀಕ್ಷೆಯನ್ನು ನಡೆಸ್ತಾರೆ ಈ ಸಮೀಕ್ಷೆಯನ್ನು ಮೊದಲು ಆರಂಭಿಸಿದ್ದು 2005 ಈ ವರ್ಷ ವರದಿ ಬಿಡುಗಡೆ ಆಗಿದಲ್ಲ ಇದು 17ನೇ ಸಮೀಕ್ಷೆ ಇದು 17ನೇ ಸಮೀಕ್ಷೆ 2022 ಓಕೆ ಮೊದಲು ಆರಂಭವಾದ್ದು 2005 ಈ ವರ್ಷ ಅಂದರೆ 2022 ಈಗ ಬಿಡುಗಡೆ ಆಗಿದಲ್ಲ ಇದು 17ನೇ ಸಮೀಕ್ಷೆ ಆಗಿದೆ ಗ್ರಾಮೀಣ ಭಾರತದಲ್ಲಿ ಮಕ್ಕಳ ಶಾಲಾ ಶಿಕ್ಷಣ ಕಲಿಕೆಯ ಪ್ರಗತಿ ಕುರಿತು ಸಮೀಕ್ಷೆ ನಡೆಸುತ್ತದೆ ಇಲ್ಲ ಇತ್ತು ನೋಡಿ ಮೊದಲ ವರದಿ 2005 ಅಂತ ಇದೆ ಓಕೆ ಇದೇನಪ್ಪ ಗ್ರಾಮೀಣ ಭಾರತದಲ್ಲಿ ಮಕ್ಕಳ ಶಾಲಾ ಶಿಕ್ಷಣ ಮತ್ತು ಕಲಿಕೆಯ ಪ್ರಗತಿ ಕುರಿತು ಸಮೀಕ್ಷೆ ನಡೆಸತಕ್ಕಂಥ ಒಂದು ಎನ್ ಜಿ ಓ ಪ್ರಥಮ್ ಅದೇ ವರದಿ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ 2022 ಓಕೆ ದೇಶದಾದ್ಯಂತ 612 ಜಿಲ್ಲೆಗಳ ಅಂದರೆ ಶೈಕ್ಷಣಿಕ ಜಿಲ್ಲೆಗಳ 612 ಶೈಕ್ಷಣಿಕ ಜಿಲ್ಲೆಗಳು ಈ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆಗಳು 31 ಅದಾವ ಶೈಕ್ಷಣಿಕ ಜಿಲ್ಲೆಗಳು ಅಂದಾಗ ಚಿಕ್ಕೋಡೆ ಅಂತ ಬರುತ್ತದೆ ಮತ್ತು ಆಮೇಲೆ ಶಿರಸಿ ಅಂತಿದೆ ಹಿಂಗೆಲ್ಲ ಶೈಕ್ಷಣಿಕ ಜಿಲ್ಲೆಗಳದಾವ ಜಿಲ್ಲೆಗಳ 19,000 ಹೆಚ್ಚು ಹಳ್ಳಿಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ 7,00,000 ಮಕ್ಕಳನ್ನು ತಲುಪಿ ಸಮೀಕ್ಷೆ ಮಾಡಲಾಗಿದೆ ಸುಮ್ಮನೆ ಇದೆಲ್ಲೋ ಕೂತ್ಕೊಂಡು ಸಮೀಕ್ಷೆ ಮಾಡಿದ್ದಲ್ಲ ಶಾಲೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿದ್ದಲ್ಲ ಇದು ಇದು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾರೆ ಎಷ್ಟು 616 ಜಿಲ್ಲೆಗಳ 19,000 ಹೆಚ್ಚು ಹಳ್ಳಿಗಳಲ್ಲಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಎಷ್ಟು 7,00,000 ಮಕ್ಕಳನ್ನು ತಲುಪಿ ಸಮೀಕ್ಷೆ ಮಾಡಲಾಗಿದೆ ಈ ವರದಿ ಪ್ರಕಾರ ನೋಡ್ರಿ ಈ ವರದಿ ಪ್ರಕಾರ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ 6ರಿಂದ 14ರವರೆಗೆ ಏನು ಉಚಿತ ಶಿಕ್ಷಣ ಇದೆಯಲ್ಲ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ 2018 ಬಿಫೋರ್ COVID-19 65.6% ಇತ್ತು ಬಟ್ ಈಗ 2022 72.9% ಇಷ್ಟು ಏರಿಕೆ ಆಗಿದೆ ಶಾಲೆಗಳಲ್ಲಿ ಈ 6ರಿಂದ ಸರ್ಕಾರಿ ಶಾಲೆಗಳಲ್ಲಿ 6ರಿಂದ 14ನೇ ವರ್ಷದ ಮಕ್ಕಳ ದಾಖಲಾತಿ ಪ್ರಮಾಣ ಮೊದಲು 65.6 ಇತ್ತು ಇವಾಗ ಅದು 72.9% ಆಗಿದೆ ಅಂಥೇಳಿ ಈ ಒಂದು ವರದಿ ಹೇಳ್ತದೆ ಯಾವ ವರದಿ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ 2020 ಇನ್ನು ಭಾಳಷ್ಟು ಅಂಶಗಳಿವೆ ಬಟ್ ನಾವು ಅಷ್ಟು ಡೆಪ್ತಾಗಿ ಹೋಗೋದು ಬೇಡ ಏನು ಕ್ವಶನ್ ಕೇಳ್ಬೋದು ಭಾಳ ಮಂಡಿ ನಮಗೆ ಅದ್ರ ಫುಲ್ ಫಾರ್ಮ್ ಕೇಳ್ಬೋದು ಇಲ್ಲ ಸಮೀಕ್ಷೆ ನಡೆಸಿದವ್ರು ಯಾರಂತ ಕೇಳ್ಬೋದು ಇಲ್ಲ ಇದೊಂದು ಅತಿ ಮುಖ್ಯವಾದ ಅಂಶ ಇದನ್ನು ಡೇಟಾ ಈ ಡೇಟಾವನ್ನು ಕೇಳ್ಬೋದು ಈ ಮಾಹಿತಿಯನ್ನು ಎಕ್ಸಾಮ್ ಒಳಗೆ ಕೇಳ್ಬೋದಾಗ್ಯದ ಓಕೆ ಎಸ್ ಇದರ ನಂತರ ನೇರವಾಗಿ ನಾವು ಪ್ರಶ್ನೆಯನ್ನು ನೋಡೋಣಂತ ಸಮಯ ವ್ಯರ್ಥ ಆಗೋದು ಬೇಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಭಾರಿ ಸುದ್ದಿ ಕೂಡ ಹೌದು ಇದು ಭಾರಿ ಸುದ್ದಿ ಕೂಡ ಹೌದು ಇತ್ತೀಚೆಗೆ ಭಾರತವು ಯಾವ ದೇಶದ ಸಂವಿಧಾನದ 13ನೇ ತಿದ್ದುಪಡಿಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿತು ಅಲ್ರಿ ಸರ್ ಬೇರೆ ದೇಶದ ತಿದ್ದುಪಡಿ ಜಾರಿಗೆ ತೊಗೊಂಡು ಬರಬೇಕು ಅಂತ ನಮ್ಮ ದೇಶ ಯಾಕೆ ಒತ್ತಾಯಿಸಬೇಕು ಅಂತ ಒಂದು ಕ್ವಶನ್ ಬರ್ತದಲ್ಲ ಹಾಂ ಆ ಕ್ವಶನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ನೋಡೋಣಂತ 13ನೇ ತಿದ್ದುಪಡಿ ಯಾವ ದೇಶದ 13ನೇ ತಿದ್ದು ಸಂವಿಧಾನದ 13ನೇ ತಿದ್ದುಪಡಿಗೆ ಅಂತ ಕ್ವಶನ್ ಕೇಳಿದ್ದಾರೆ ಅದರ ಹಿನ್ನೆಲೆ ಏನಂತ ನೋಡೋಣ ಮ್ಯಾನ್ಮಾರ್ ಬಾಂಗ್ಲಾದೇಶ್ ನೇಪಾಳ್ ಶ್ರೀಲಂಕಾ ಅಂತಿದೆ ಸರಿಯಾದ ಉತ್ತರ ಶ್ರೀಲಂಕಾ 13ನೇ ಸಂವಿಧಾನದ 13ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಯಥಾವತ್ತಾಗಿ ಸಂಪೂರ್ಣವಾಗಿ ಜಾರಿಗೆ ತರಬೇಕು ಅಂತೇಳಿ ಭಾರತ ಒತ್ತಾಯಿಸ್ತಾ ಇದೆ ಅದರ ಹಿನ್ನೆಲೆ ಏನಂತ ನಾವು ನೋಡೋಣಂತ ಈಗ ಎಸ್ ಈಗ ನೋಡೋಣ ಅದರ ಹಿನ್ನೆಲೆ ಏನು ಅಂತೇಳಿ ಮೊದಲು ನೋಡಿ ಸುದ್ದಿಯಲ್ಲಿ ಏಕೆ ನಮ್ಮ ಭಾರತದ ವಿದೇಶಾಂಗ ಸಚಿವರು ಜೈಶಂಕರ್ ಈ ಜೈಶಂಕರ್ ಅವರು ಶ್ರೀಲಂಕಾಕ್ಕೆ ಭೇಟಿ ಕೊಡಿದ್ದಾರೆ ಅಲ್ಲಿ ಶ್ರೀಲಂಕಾದ ಅಧ್ಯಕ್ಷ ರಣಿಲ್ ವಿಕ್ರಮ್ ಸಿಂಘೆ ಹಾಗೂ ವಿದೇಶಾಂಗ ಸಚಿವ ಅಲಿ ಸಬ್ರಿ ಇದು ಶಬ್ರಿ ಆಗ್ಯದ ಅಲಿ ಸಬ್ರಿ ಅವರೊಂದಿಗೆ ಮಾತುಕತೆ ನಡೆಸಿದರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದರ ಎಲ್ಲ ಡಿಟೇಲ್ ಎಲ್ಲ ಬಂದಿತ್ತು ಈ ಒಂದು ವಿಜಯವಾಣಿಯಲ್ಲಿ ಕೂಡ ಇತ್ತು ಮಾತುಕತೆ ನಡೆಸಿದರು ಆ ಮಾತುಕತೆ ಟೈಮ್ನಾಗ 13ನೇ ತಿದ್ದುಪಡಿಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಲು ಒತ್ತಡ ಹೇರಿದರು ಯಾಕಂತ ಹೇಳ್ತೀನಿ 13 ತಿದ್ದುಪಡಿ ಏನಂತ ನಾನು ಆಮೇಲೆ ಹೇಳ್ತೀನಿ ಅದನ್ನು ಓಕೆ ನೋಡ್ರಿ ಮಾತುಕತೆ ಸಮಯದಾಗ ಜೈಶಂಕರ್ ಅವರು ಹೇಳ್ತಾರೆ
ಶ್ರೀಲಂಕಾದ ಅಧ್ಯಕ್ಷರಿಗೆ ಮತ್ತು ಏನೋ ವಿದೇಶ ಸಚಿವರು ಹೇಳ್ತಾರೆ ನಿಮ್ಮ ದೇಶದ ಸಂವಿಧಾನದ 17 ತಿದ್ದುಪಡಿಯನ್ನು ಯಥಾವತ್ತಾಗಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ತರಬೇಕು ಅಂತ ಹೇಳ್ತಾರೆ ಇಲ್ಲೇ ಜನ ರಾಮಶ ಈ ತಿದ್ದುಪಡಿ ಐತಲ್ಲ ಇದು ಶ್ರೀಲಂಕಾದಲ್ಲಿ ಅಲ್ಪಸಂಖ್ಯಾತರಾಗಿರುವ ತಮಿಳು ಸಮುದಾಯದವರಿಗೆ ಸಮನ್ವಯ ಸಾಧಿಸಲು ಇದು ಜಾರಿಯಾಗುವುದು ಅನಿವಾರ್ಯ ಒಂದೊಂದು ಒಂದೊಂದು ಅಂಶ ನೋಡ್ತಾ ಹೋಗೋಣ ನಾವು ಒಂದೊಂದು ಅಂಶ ನೋಡಿದ್ವಿ ಅಂತಂದ್ರೆ ಅದು ಈಸಿಯಾಗಿಲ್ಲ ಅರ್ಥ ಆಗ್ತದೆ ನೋಡ್ರಿ ಇವತ್ತು ನಮ್ಮಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ಅಂತಂದಾಗ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ ಮತ್ತೆ ಆಮೇಲೆ ಸಿಖ್ ಪಾರ್ಸಿ ಎಲ್ಲ ಬರ್ತವೆ ಶ್ರೀಲಂಕಾದಲ್ಲಿ ತಮಿಳು ಸಮುದಾಯ ಅಂತ ಏನಿದೆನೋ ಸಿಂಹಳಿಯರು 85% ವರೆಗೆ ಇದ್ದಾರೆ ಈ ತಮಿಳು 75 ಇರಬಹುದು ಮೇಬಿ ಅಷ್ಟಿದ್ದಾರೆ ಎಲ್ಲಿ ಶ್ರೀಲಂಕಾದಲ್ಲಿ ಅದರ ತಮಿಳು ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ತಮಿಳು ಸಮುದಾಯ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಅದಕ್ಕಾಗಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕಂದ್ರೆ ಆ ಸಂವಿಧಾನದ 19ನೇ ತಿದ್ದುಪಡಿ ಯಥಾವತ್ತಾಗಿ ಜಾರಿಗೆ ಬರೋದು ಅನಿವಾರ್ಯ ಅಂತ ಹೇಳಿ ಯಾರು ಹೇಳ್ತಾರೆ ಜೈಶಂಕರ್ ಹೇಳಿದರು ಈಗ ನಾವು ನೋಡೋಣಂತ ಶ್ರೀಲಂಕಾ ಸಂವಿಧಾನದ 13ನೇ ತಿದ್ದುಪಡಿ ಕಾಯ್ದೆ 13ನೇ ತಿದ್ದುಪಡಿ ಕಾಯ್ದೆ ಈಗ ನೋಡಿ ಶ್ರೀಲಂಕಾದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ತಮಿಳು ಭಾಷಿಕರು ಅಧಿಕ ಸಂಖ್ಯೆಯಲ್ಲಿದ್ದಾರೆ ಶ್ರೀಲಂಕಾದ ಒಂದು ನಿಮಿಷ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತಂದಾಗ ಶ್ರೀಲಂಕಾದಲ್ಲಿ ಇರತಕ್ಕಂಥ ತಮಿಳರ ಸಂಖ್ಯೆ ಇಲ್ಲೊಂದು ಕಡೆಗಿದೆ ನೋಡ್ರಿ ಹಾಂ ಶ್ರೀಲಂಕಾ ತಮಿಳರು 11.2% ಭಾರತೀಯ ತಮಿಳರು 4.2% ಅಂದರೆ ಒಟ್ಟು ತಮಿಳು ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದು 15% ಇದೆ ಎಲ್ಲಿ ಶ್ರೀಲಂಕಾದಲ್ಲಿ ಓಕೆ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲೊಂದು ಇಶ್ಯೂ ಇದೆ ನಾವು ನೋಡೋಣಂತ ಎಸ್ ಹಾಂ ಈಗ ನೋಡಿ ಶ್ರೀಲಂಕಾದ ಸಂವಿಧಾನದ 13 ತಿದ್ದುಪಡಿ ಯಾಕಾಯಿತು ಅದರ ಮಹತ್ವ ಏನು ಹಿಸ್ಟಾರಿಕಲ್ ಅದರ ಮಹತ್ವ ಏನು ಅಂತ ನೋಡೋಣ ಶ್ರೀಲಂಕಾದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ತಮಿಳು ಭಾಷಿಕರು ಅಧಿಕ ಸಂಖ್ಯೆಯಲ್ಲಿದ್ದಾರೆ ನಾನು ತಮಿಳರು ಅಂತ ಹೇಳಿದೆ ಅಂದ ಸರಿ ಸುಮಾರು 15% 14.2 ಆಗ್ತದೆ 15% ತಮಿಳರು ಇದ್ದಾರೋ ಶ್ರೀಲಂಕಾದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿದ್ದಾರೆ ಸರಿ ಆದರೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಯಾರಿಗೆ ತಮಿಳರು ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಂಹಳೆಯರು ಆ ಸಿಂಹಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದಾಗಿ ಅದಕ್ಕಾಗಿ ಇಲ್ಲಿ ಈ ದ್ರಾವಿಡರಿಗೆ ಸಾರಿ ದ್ರಾವಿಡರಲ್ಲ ತಮಿಳರಿಗೆ ಹೆಚ್ಚಿನ ಸ್ಥಾನಮಾನ ಇಲ್ಲ ಅದಕ್ಕೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿತ್ತು ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಈ ಹೆಂಗೆ ನೋಡ್ರಿ ಒಂದು ದೇಶ ಇದೆ ಒಂದು ದೇಶದಲ್ಲಿ ಯಾವುದೋ ಒಂದು ಜನ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇನ್ನೊಂದು ಸಮುದಾಯ ಅದು ಕಡಿಮೆ ಸಂಖ್ಯೆಯಲ್ಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡೆದರು ಕಡಿಮೆ ಸಂಖ್ಯೆಯವರಿಗೆ ಅಧಿಕಾರ ಸಿಗಲಿಲ್ಲ ಅಂತಂದಾಗ ಇವರು ಸಂಘರ್ಷದ ಹಾದಿಯನ್ನು ಹಿಡಿತಾರೆ ತಮಿಳುನಾಡಿನೊಳಗೆ ಇದೇ ಆಗಿತ್ತು ಏನಾಗಿತ್ತು ಅಂತಂದಾಗ ಇಲ್ಲೊಂದು ಇದೆ ನೋಡ್ರಿ LTTE ಅಂತ ಹೇಳ್ತೀನಿ ನಾವು LTTE ಅಂದರೆ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ ಅಂತ ಇದೊಂದು ಸಂಘಟನೆ LTTE ಇದೊಂದು ಸಂಘಟನೆ ಇದೊಂದು ತೀವ್ರಗಾಮಿ ಸಂಘಟನೆ ಶ್ರೀಲಂಕಾದ್ದು ನೋಡ್ರಿ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅಂತೇಳಿ ಪ್ರಭಾಕರನ್ ಅಂತ ಹೆಸರನ್ನು ನೀವು ಕೇಳಿರ್ಬೋದು ಈ ಸಂಘಟನೆಯ ನಾಯಕ ಪ್ರಭಾಕರನ್ ಅಂತೇಳಿ LTTE ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ತಮಿಳು ಸಮುದಾಯದವರಿಗೆ ಶ್ರೀಲಂಕಾದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ LTTE ಅನ್ನೋ ಸಂಘಟನೆ ನಿರಂತರವಾಗಿ ಶ್ರೀಲಂಕಾದ ಸಶಸ್ತ್ರ ಪಡೆಗಳ ವಿರುದ್ಧ ಶ್ರೀಲಂಕಾ ಸರ್ಕಾರದ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಇದು ಅಲ್ಲಿ ಸಂಘರ್ಷಕ್ಕೆ ಕಾರಣ ಆಯಿತು ಯಾವ ರಾಜ್ಯದಲ್ಲಿ ನಿರಂತರವಾಗಿ ಧರ್ಮಗಳ ನಡುವೆ ಪಂಗಡಗಳ ನಡುವೆ ಸಂಘರ್ಷ ನಡೀತಾವೋ ಆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ಲ ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ ಒಂದು ದೇಶವನ್ನು ನಾಶ ಮಾಡಬೇಕು ಅಂತಂದರೆ ನೀವು ಅದರ ಮೇಲೆ ಯುದ್ಧ ಮಾಡಬೇಕಾಗಿಲ್ಲ ಅಲ್ಲಿರ್ತಕ್ಕಂಥ ಎರಡು ಜನಾಂಗಗಳ ನಡುವೆ ಅಲ್ಲಿರುವ ಎರಡು ಧರ್ಮಗಳ ನಡುವೆ ಬೆಂಕಿ ಹಚ್ಚಿಬಿಡ್ರಿ ಆ ಧರ್ಮ ತಾನ ನಾಶ ಆಗ್ತದೆ ಅಂತೇಳಿ ಲಿಯೋ ಟಾಲ್ಸ್ಟಾಯ್ ಒಂದು ಕಡೆ ಹೇಳ್ತಿರ್ತಾರೆ ಯಾರು ಲಿಯೋ ಟಾಲ್ಸ್ಟ ಹೇಳಿದ್ರು ಇಲ್ಲಿ ಹೆಂಗಾಯಿತು ಈ ತಮಿಳರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ LTTE ಅಂತಕ್ಕಂಥ ಸಂಘಟನೆ ಮತ್ತು ಶ್ರೀಲಂಕಾದ ಸಶಸ್ತ್ರ ಪಡೆಗಳ ನಡುವೆ ನಿರಂತರವಾಗಿ ಸಂಘರ್ಷ ಸ್ಟಾರ್ಟ್ ಆಯಿತು ಆ ಸಂಘರ್ಷವನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ 1987ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತವೆ ಭಾರತ ಮತ್ತು ಶ್ರೀಲಂಕಾ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಏನಂತ ಒಪ್ಪಂದ ಅಂದರೆ ಅಲ್ಲಿರ್ತಕ್ಕಂಥ ತಮಿಳು ಭಾಷಿಕರಿಗೆ ತಮಿಳರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ 1987ರಲ್ಲಿ ಆ ಟೈಮ್ನಾಗ ಭಾರತದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದರು ಅಲ್ಲಿ ಜಯವರ್ಧನೆ ಅಥವಾ JR ಜಯವರ್ಧನೆ ಅಂತಿರ್ತಾರೆ
ಶ್ರೀಲಂಕಾದ ಅಧ್ಯಕ್ಷ ಜೆ ಆರ್ ಜಯವರ್ಧನೆ ಮತ್ತು ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಇಬ್ಬರ ನಡುವೆ 1987 ರೊಳಗ ಒಂದು ಒಪ್ಪಂದ ನಡೆಯಿತು ಏನು ತಮಿಳು ಅಲ್ಲಿನ ತಮಿಳರಿದ್ದರು ಶ್ರೀಲಂಕಾದಲ್ಲಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಆದರೆ ಶ್ರೀಲಂಕಾ ಸಂವಿಧಾನದಲ್ಲಿ ಹಂಗ ಪ್ರತ್ಯೇಕವಾಗಿ ಸ್ಥಾನಮಾನ ಕೊಡೋದಕ್ಕೆ ಅವಕಾಶ ಇರಲಿಲ್ಲ ಅದಕ್ಕಾಗಿ ಆ ಶ್ರೀಲಂಕಾ ತನ್ನ ಸಂವಿಧಾನಕ್ಕೆ 13ನೇ ತಿದ್ದುಪಡಿಯನ್ನ ಮಾಡಿ ಅಲ್ಲಿನ ತಮಿಳರಿಗೆ ನಾವು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಇದು 13ನೇ ತಿದ್ದುಪಡಿ ಯಾವುದು ಶ್ರೀಲಂಕಾದ್ದು ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ನೋಡಬಹುದು ಈ ನೋಡಿ ಭಾರತದ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಶ್ರೀಲಂಕಾದ ಅಧ್ಯಕ್ಷ ಜಯವರ್ಧನೆ ನಡುವೆ ಒಪ್ಪಂದ ಆಯಿತು ಈ ಒಪ್ಪಂದದ ಆಶಯ ಶ್ರೀಲಂಕಾ ಸಂವಿಧಾನಕ್ಕೆ 13ನೇ ತಿದ್ದುಪಡಿಯನ್ನು ಮಾಡಲಾಯಿತು ಈ ಒಪ್ಪಂದದ ಆಶಯದಂತೆ ಶ್ರೀಲಂಕಾದ ಸಂವಿಧಾನಕ್ಕೆ 13 ತಿದ್ದುಪಡಿಯನ್ನು ಮಾಡಲಾಯಿತು ಈ ತಿದ್ದುಪಡಿಯ 13A ವಿಧಿಯ ಪ್ರಕಾರ ಎಲ್ಲ ಸಮುದಾಯಗಳು ಒಗ್ಗಟ್ಟಿನಿಂದ ಬಾಳಬೇಕು ಮತ್ತು ತಮಿಳು ಸಮುದಾಯಕ್ಕೂ ಅಧಿಕಾರ ನೀಡಬೇಕು ಅಂತಾಯಿತು ತಮಿಳು ಸಮುದಾಯಕ್ಕೆ ಅಧಿಕಾರ ನೀಡಬೇಕು ಅಂತಾಯಿತು ಓಕೆ ಇದು ಕರೆಕ್ಟ್ ಆಗಿ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಆಗ ಅದರ ಹಿನ್ನೆಲೆ ಎಲ್ಲ ಗೊತ್ತಾಯಿತು ನಮಗೆ ಅದಕ್ಕಾಗಿ ನೋಡ್ರಿ ಏನಾಗ್ತದೆ ಅಂತ ಹೇಳ್ತೇನೆ ಈ 13 ತಿದ್ದುಪಡಿಯನ್ನು ತಂದರು ತಮಿಳು ಸಮುದಾಯಕ್ಕೆ ಅಧಿಕಾರ ಕೊಡ್ರಿ ಅಂತ ಅವರು ಹೇಳಿದರು ಆದರೆ ನಿರಂತರವಾಗಿ ಅಲ್ಲಿ ಆ LTTEನವರಿಗೆ ಮತ್ತು ಶ್ರೀಲಂಕಾ ಸಶಸ್ತ್ರ ಪಡೆಗಳ ನಡುವಿನ ಸಂಘರ್ಷ ನಿಲ್ಲಲಿಲ್ಲ ಸಂಘರ್ಷ ನಿಲ್ಲಲಿಲ್ಲ ಭಾರತೀಯ ತಮಿಳರಿಗೆ ಅಧಿಕಾರವನ್ನು ಕೊಡಬೇಕು ಅಂತಾನೆ ಇವರು ಮಾಡಿದ್ದು ಆದರೆ ಅಲ್ಲಿ ಸಂಘರ್ಷ ನಿಲ್ಲಲಿಲ್ಲ LTTE ಅಂತ ಒಂದು ಸಂಘಟನೆ ಇತ್ತು ನೋಡಿ LTTE ಹೇಳಿದೆ ನಾನು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅಂತ ಹೇಳಿ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಇದರ ನಾಯಕ ಪ್ರಭಾಕರಣ್ ಅಂತ ಇರ್ತಾನೆ ನಾಯಕ ಯಾರೋ ಪ್ರಭಾಕರಣ್ ಅಂತ ಇದ್ದ ಎಸ್ ಏನಾಗ್ತದೆ ನಿರಂತರವಾಗಿ LTTE ಸಂಘರ್ಷವನ್ನು ನಡೆಸೋದಕ್ಕೆ ಆರಂಭಿಸಿತು ಆಗ ನಮ್ಮ ಭಾರತ ನಮ್ಮ ಭಾರತೀಯ ಪಡೆ ಅಂದ್ರೆ ಭಾರತೀಯ ಸೈನ್ಯದ ಒಂದು ಪಡೆ ಇದು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಭಾರತೀಯ ಶಾಂತಿ ಪಾಲನಾ ಪಡೆ ಅಂತ ಕರಿತೀವಿ ಅದನ್ನು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂದರೆ ಭಾರತೀಯ ಶಾಂತಿ ಪಾಲನಾ ಪಡೆ ಭಾರತೀಯ ಆರ್ಮಿಯ ಒಂದು ಪಡೆ ಅದು ನಮ್ಮ ಸರ್ಕಾರ 1987ರಿಂದ 90ರ ಅವಧಿಯಲ್ಲಿ ಮಿತ್ರ ರಾಷ್ಟ್ರವಾಗಿರ್ತಕ್ಕಂಥ ಶ್ರೀಲಂಕಾಕ್ಕೆ ಮಿತ್ರ ರಾಷ್ಟ್ರವಾಗಿರ್ತಕ್ಕಂಥ ಶ್ರೀಲಂಕಾಕ್ಕೆ ಸಹಕಾರ ಮಾಡಬೇಕು ಸಹಕಾರ ನೀಡಬೇಕು ಶ್ರೀಲಂಕಾದಲ್ಲಿ ಶಾಂತಿ ಪಾಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಶಾಂತಿ ಪಾಲನೆ ಉದ್ದೇಶದಿಂದ ಈ ನಮ್ಮ IPKF ಅಂದರೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳ್ತೀವಿ ಅಂದರೆ ಭಾರತೀಯ ಶಾಂತಿ ಪಾಲನಾ ಪಡೆಯನ್ನು ಈ ಅವಧಿಯಲ್ಲಿ ಶ್ರೀಲಂಕಾಕ್ಕೆ ಕಳಿಸಿಕೊಡಲಾಗಿತ್ತು ಈ ಅವಧಿಯಲ್ಲಿ ಇದು ಶ್ರೀಲಂಕಾದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಂತ ಪ್ರಯತ್ನವನ್ನು ಮಾಡಿತು ಈ ಪಡೆ ಆದರೆ LTTE ಅದಕ್ಕೆ ಒಪ್ಕೊಳ್ಳಿಲ್ಲ ಒಪ್ಕೊಳ್ಳಾರ್ದಕ್ಕಾಗಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಏನಿತ್ತು ಈ ಫೋರ್ಸ್ LTTEದವರ ಮೇಲೆ ಕ್ರಮ ಕೈಗೊಳ್ಳುತ್ತದೆ ಇದರಿಂದ ಆ LTTEಯ ಉಗ್ರರೇನಿದ್ರೋ ಆ LTTEಯ ಉಗ್ರರು ಈ ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಮೇಲೆ ಸಿಟ್ಟಾಗಿದ್ದರು 1991ರ ಮೇ 21ನೇ ತಾರೀಕಿಗೆ ರಾಜೀವ್ ಗಾಂಧಿ ಅವಾಗ ಪ್ರಧಾನಿ ಇರಲಿಲ್ಲ ಅವರು ರಾಜೀವ್ ಗಾಂಧಿ ಚುನಾವಣಾ ಪ್ರಚಾರಕ್ಕಾಗಿ ಅಲ್ಲಿ ತಮಿಳುನಾಡಿಗೆ ಹೋಗಿದ್ದರು ತಮಿಳುನಾಡಿನ ಪೆರಂಬದೂರು ಎಂಬಲ್ಲಿ ತಮಿಳುನಾಡಿನ ಪೆರಂಬದೂರು ಎಂಬಲ್ಲಿ ಈ ಸಂಘಟನೆ ಅವರು ಸಂಚು ರೂಪಿಸ್ತಾರೆ ಸಂಚು ರೂಪಿಸಿ ಒಂದು ಆತ್ಮಾಹುತಿ ಬಾಂಬ್ ದಾಳಿಯ ಮೂಲಕ ರಾಜೀವ್ ಗಾಂಧಿ ಅವರನ್ನು ಹತ್ಯೆ ಮಾಡ್ತಾರೆ ಯಾವಾಗಿದು 1991 ಮೇ 21 ರಾಜೀವ್ ಗಾಂಧಿಯವರ ದೇಹ ಒಡೆದು ಛಿದ್ರ ಛಿದ್ರ ಆಗ್ತದೆ 14 ಜನ ಅಲ್ಲಿ ಸಾಯ್ತಾರೆ ಅವ್ರ ದೇಹವನ್ನು ಗುರುತಿಡೋದಕ್ಕೆ ಸಾಧ್ಯ ಆಗಲ್ಲ ಅಂಥ ಪರಿಸ್ಥಿತಿ ಯಾಕಂತಂದರೆ ಭಾರತೀಯ ಸೇನೆ ಹೋಗಿ ಅಲ್ಲಿ ಇದೇನು ಭಾರತೀಯ ಶಾಂತಿ ಪಾಲನಾ ಪಡೆ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಕ್ರಮ ಕೈಗೊಂಡಿತ್ತು ಈ LTTE ಅವ್ರ ಮೇಲೆ ಯಾಕಂದರೆ ಅಲ್ಲಿ ನಿರಂತರವಾಗಿ ಉಗ್ರಗಾಮಿ ಕಾರ್ಯಗಳನ್ನು ಮಾಡ್ತಾಯಿದ್ರು ಆ ಕಾರಣಕ್ಕಾಗಿ ಸಿಟ್ಟಿಗೆದ್ದಂಥ ಅವರು ಏನು ಮಾಡ್ತಾರೆ ರಾಜೀವ್ ಗಾಂಧಿಯವ್ರನ್ನ ಹತ್ಯೆ ಮಾಡ್ತಾರೆ 1991 ಮೇ 21 ಇತ್ತೀಚೆಗೆ ಒಂದು ಸುದ್ದಿ ಆಗ್ತದೆ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಅಂತಂದರೆ ಆ ರಾಜೀವ್ ಗಾಂಧಿಯವ್ರ ಹತ್ಯೆಗೆ ಹಿಂದೆ ಸಂಚು ರೂಪಿಸಿದವರಿಗೆ ಜಾಮೀನನ್ನು ಕೊಟ್ಟವರನ್ನು ಬಿಡುಗಡೆ ಮಾಡಿ ಕಳಿಸ್ತದೆ ಬಿಡುಗಡೆ ಮಾಡಿ ಕಳಿಸ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ರಾಜಕೀಯ ವಾದಗಳು ಕೂಡ ಆಗಿದ್ದು ಅದೇನಾದ್ರೂ ಇರಲಿ ಇದು 13ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಯಿತು ಆದರೆ ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಒಂದು ಇಶ್ಯೂ ಆಯಿತು ಏನು ಇಶ್ಯೂ ಆಯಿತು ಅದು ಸಣ್ಣ ಇಶ್ಯೂ ಅಂತಲ್ಲ ಒಂದು ಕಡೆಗೆ ಚಾಣಕ್ಯ ಹೇಳ್ತಾನೆ ಪ್ರಜೆಗಳನ್ನು ಭಿಕಾರಿಯಂತೆ ಮಾಡಿದ ರಾಜನನ್ನು ಪ್ರಜೆಗಳು ಒಂದಲ್ಲ ಒಂದು ದಿನ ಭಿಕಾರಿಯಂತೆ ಓಡಿಸುತ್ತಾರೆ ಅಂತೇಳಿ ಪ್ರಜೆಗಳನ್ನು ಭಿಕಾರಿಯಂತೆ ಮಾಡಿದ ರಾಜನನ್ನು ಪ್ರಜೆಗಳು ಒಂದಲ್ಲ ಒಂದು ದಿನ ಭಿಕಾರಿಯಂತೆ ಓಡಿಸುತ್ತಾರೆ ಅಂತ ಚಾಣಕ್ಯ ಹೇಳಿದ ಅದು ಹಂಗಾಯಿತು ಆ ಶ್ರೀಲಂಕಾದ ಸರ್ಕಾರ ಧರ್ಮ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯವನ್ನು ಬೆತ್ತತ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ
ಒಂದೇ ಸಮುದಾಯವನ್ನು ಓಲೈಸ್ತಾ ರಾಜಕಾರಣ ಮಾಡ್ತಾ 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 ಬಂದು ಆರ್ಥಿಕತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಒಂದು ಹೋಟೆಲ್ಗೆ ಹೋಗಿ ಒಂದು ಇಡ್ಲಿ ಒಂದು ವಡಾ ತಿಂದ್ರೆ 400 ರೂಪಾಯಿ ಕಟ್ಟಬೇಕಾಗಿತ್ತು. ಈ ರೀತಿ ಹಣದುಬ್ಬರ ಈ ರೀತಿ ಆಯ್ತು. ಈ ರೀತಿಯಾಗಿ ಅಲ್ಲಿನ ಜನ ಎಲ್ಲ ದಂಗೆ ಎದ್ದರು. ಆರ್ಥಿಕವಾಗಿ ಸಂಪೂರ್ಣ ದೇಶ ಅವನತಿ ಕಡೆ ಬಂದಿತ್ತು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಆ ಶ್ರೀಲಂಕಾಕ್ಕೆ ಸುಮಾರು 290 ಕೋಟಿ ಡಾಲರ್ 290 ಕೋಟಿ ಡಾಲರ್ ಅನ್ನು ನೆರವು ನೀಡತಾ ಇದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವುದಕ್ಕೆ ಶ್ರೀಲಂಕಾಕ್ಕೆ ಅಂದ್ರೆ ಸರಿ ಸುಮಾರು 23000 ಕೋಟಿ ಇಷ್ಟು ಅನುದಾನವನ್ನು ನೀಡತಾ ಇದೆ ಯಾವುದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನುದಾನ ಕೊಡಬೇಕು ಅಂತಂದ್ರೆ ಅದಕ್ಕೆ ಒಂದಿಷ್ಟು ರಾಷ್ಟ್ರಗಳ ಬೆಂಬಲ ಬೇಕು ಅದಕ್ಕೆ ಅದೇನೋ ಶ್ರೀಲಂಕಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ 23000 ಕೋಟಿ ನೆರವನ್ನು ಪಡಿತಾ ಇದೆ ಆ ನೆರವನ್ನು ಪಡೆಯೋದಕ್ಕೆ ಆ ಪ್ರಯತ್ನಕ್ಕೆ ಭಾರತ ಬೆಂಬಲ ನೀಡಿದೆ ಭಾರತ ಈ ವಿಷಯದಲ್ಲಿ ಶ್ರೀಲಂಕಾಕ್ಕೆ ಬಹಿರಂಗವಾಗಿ ಬೆಂಬಲ ವ್ಯಕ್ತಪಡಿಸಿದ ಮೊದಲ ದೇಶವಾಗಿದೆ ಇಂಟರ್ನ್ಯಾಷನಲಿ ಮಾನಿಟರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ನೆರವನ್ನು ಪಡೆಯೋದಕ್ಕೆ 23000 ಕೋಟಿ ರೂಪಾಯಿ ನೆರವನ್ನು ಪಡೆಯೋದಕ್ಕೆ ಶ್ರೀಲಂಕಾಕ್ಕೆ ಬಹಿರಂಗವಾಗಿ ಬೆಂಬಲ ಸೂಚಿಸಿದಂತ ರಾಷ್ಟ್ರ ಮೊದಲ ರಾಷ್ಟ್ರ ಭಾರತ ಆಗಿರುತ್ತದೆ ಇದು ಕೂಡ ಕರೆಂಟ್ ಅಫೇರ್ಸ್ ಇದು ಗೊತ್ತಿರಬೇಕು ಈ ಶ್ರೀಲಂಕಾಕ್ಕೆ ಸಂಬಂಧಪಟ್ಟಂತ ಒಂದು 4-5 ಅಂಶಗಳನ್ನು ನಾವಿಲ್ಲಿ ನೋಡೋಣಂತ ಎಸ್ ನೋಡ್ರಿ ರಾಜಧಾನಿ ಜಯವರ್ಧನಪುರ ಕೊಟ್ಟೆ ಶ್ರೀಲಂಕಾದ್ದು ದೊಡ್ಡ ನಗರ ಕೊಲಂಬೋ ಅಧಿಕೃತ ಭಾಷೆಗಳು ಸಿಂಹಳ ಮತ್ತು ತಮಿಳು ಇದು ಸ್ವತಂತ್ರವಾದದ್ದು 1948 ಫೆಬ್ರವರಿ 4 ಇದಕ್ಕಿಂತ ಮುಂಚೆ ನಮ್ಮ ಹಾಗೆ ಇವರು ಸಹಿತ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟಿಷರ ವಶದಲ್ಲಿರ್ತಾರೆ 1948 ಫೆಬ್ರವರಿ 4 ಶ್ರೀಲಂಕಾದ ಮೊದಲ ಹೆಸರು ಸಿಲೋನ್ 1972 ರಲ್ಲಿ ಶ್ರೀಲಂಕಾ ಅಂತೇಳಿ ಇದರ ಹೆಸರನ್ನು ಬದಲಾಯಿಸಲಾಯಿತು ಮೊದಲು ಸಿಲೋನ್ ಅಂತ ಕರೀತಿದ್ರು ಇದರ ರಾಷ್ಟ್ರಗೀತೆ ಶ್ರೀಲಂಕಾ ಮಾತಾ ಅಂತೇಳಿ ಶ್ರೀಲಂಕಾ ಮಾತಾ ರಾಷ್ಟ್ರಗೀತೆ ನಮೋ ನಮೋ ಮಾತಾ ಅಂತ ಅದರ ಹೆಸರು ಮೊದಲ ಹೆಸರಾಗಿತ್ತು ನಮೋ ನಮೋ ಮಾತಾ ಈ ಶ್ರೀಲಂಕಾದ ರಾಷ್ಟ್ರಗೀತೆಯನ್ನು ಬರೆದವರು ಆನಂದ ಸಮರಕೂನ್ ಆನಂದ ಸಮರಕೂನ್ ಅವರು ರಾಷ್ಟ್ರಗೀತೆಯನ್ನು ಬರೆಯೋದಕ್ಕೆ ಈ ಪದ್ಯ ಬರೆಯೋದಕ್ಕೆ ಅವರಿಗೆ ಸ್ಫೂರ್ತಿ ಯಾರು ಅಂತಂದಾಗ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರಿಗೆ ಸ್ಫೂರ್ತಿ ಆಗ್ತಾರೆ ಇನ್ನು ಶ್ರೀಲಂಕಾದಲ್ಲಿ ಸಿಂಹಳಿಯರು 74.9% ಶ್ರೀಲಂಕಾ ತಮಿಳರು 11.2% ಭಾರತೀಯ ತಮಿಳರು 4.2% ಅಲ್ಲಿ ಜನಸಂಖ್ಯೆ ಇದೆ ಶ್ರೀಲಂಕಾದ ಪ್ರಾಚೀನ ಕಾಲದ ರಾಜಧಾನಿ ಅನುರಾಧನಗರ ಅನುರಾಧನಗರ ಶ್ರೀಲಂಕಾದ ಪ್ರಾಚೀನ ರಾಜಧಾನಿ ಇದಾಗಿತ್ತು ಯಾವುದು ಅನುರಾಧನಗರ ನಾವೆಲ್ಲ ಹಿಸ್ಟ್ರಿಯನ್ನು ಓದಬೇಕಾದ್ರೆ ಓದ್ತೀವಿ ಅಶೋಕ ಸಾಮ್ರಾಟ್ ಅಶೋಕ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಅಲ್ಲಿ ಕಳಿಸಿದ್ದ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಶ್ರೀಲಂಕಾ ಕಳಿಸಿದ್ದ ಅವರಿಬ್ಬರು ಜನ ಶ್ರೀಲಂಕಾಕ್ಕೆ ಹೋಗಿದ್ದರು ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಶ್ರೀಲಂಕಾದಲ್ಲಿ ಅಲ್ಲಿ ಶ್ರೀಲಂಕಾದಲ್ಲಿ ಅನುರಾಧನಗರಕ್ಕೆ ಹೋಗಿರ್ತಾರೆ ಅನುರಾಧನಗರದ ಒಬ್ಬ ರಾಜ ಇದ್ದ ದೇವನಾಂಪ್ರಿಯ ತಿಸ್ಸ ಅಂತೇಳಿ ಅನುರಾಧನಗರದ ರಾಜ ದೇವನಾಂಪ್ರಿಯ ತಿಸ್ಸ ಅಂತಿದ್ದ ಈ ದೇವನಾಂಪ್ರಿಯ ತಿಸ್ಸ ಅಂತಕ್ಕಂಥ ರಾಜ ಇವರಿಬ್ಬರನ್ನ ಸ್ವಾಗತಿಸಿದ್ದ ಅಂತೇಳಿ ನಾವೆಲ್ಲ ಓದ್ತೀವಿ ಈ ಅನುರಾಧನಗರ ಅನ್ನೋದು ಅಥವಾ ಅನುರಾಧಪುರ ಎನ್ನುವುದು ಶ್ರೀಲಂಕಾದ ಮೊದಲ ಬಹಳ ಪ್ರಾಚೀನ ಕಾಲದ ರಾಜಧಾನಿ ಆಗಿತ್ತು ಇವರಿಗೆ ನಮಗೂ ಬಹಳ ಒಳ್ಳೆಯ ಸಂಬಂಧ ಇತ್ತು ಕೆಲವೊಂದಿಷ್ಟು ಕಥೆಗಳ ಪ್ರಕಾರ ನಾವೇನಿಗೆ ಪದ್ಮಾವತಿ ಅಂತ ಓದ್ತೀವಲ್ಲ ಆ ಪದ್ಮಾವತಿ ಮೂಲ ಶ್ರೀಲಂಕಾದವಳು ಶ್ರೀಲಂಕಾದ ಗಂಧರ್ವ ಸೇನ ಎಂಬ ರಾಜನ ಮಗಳು ಪದ್ಮಾವತಿ ಅಂತೇಳಿ ನಾವೆಲ್ಲ ಓದ್ತಿರ್ತೀವಿ ಅದ್ಮೇಲೆ ನಾವು ಇಲ್ಲಿವರೆಗೆ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಎಂದಿನಂತೆ ಇವತ್ತು ಇಲ್ಲಿ 5 ಕ್ವಶನ್ಸ್ ಅದಾವೆ ಹಿಂದಿನ ಪ್ರಶ್ನೆಗಳ ವಿವರಣೆಯನ್ನು ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ 5 ಕ್ವಶನ್ಸ್ ಹೀಗಿದೆ ನೀವು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಗೊತ್ತಿಲ್ಲ ಅಂದರೆ ಟೆಲಿಗ್ರಾಮ್ನಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಎಸ್ ಏನಿದೆ ಕ್ವಶನ್ಸ್ ಅಂತಂದಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮೇಳನ 2022 ನಡೆದ ಸ್ಥಳ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮೇಳನ ಎಲ್ಲಿ ನಡೀತು ಅಂತ ಕ್ವಶನ್ ಇದೆ ನೆಕ್ಸ್ಟ್ ವಿಶ್ವಸಂಸ್ಥೆಯು 2023 ಯಾವ ವರ್ಷ ಎಂದು ಘೋಷಿಸಿದೆ ಅಂತ ಕ್ವಶನ್ ಇದೆ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಅಮೃತ್ ಸರೋವರ ಯೋಜನೆಯಡಿಯಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ನಿರ್ಮಿಸಿದ ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಇದೆ ಇನ್ನು ನೆಕ್ಸ್ಟ್ ನಾಗಮಿರ್ಚಾ ಎಂಬ ಹಬ್ಬ ಭಾರತದ ಯಾವ ರಾಜ್ಯದಲ್ಲಿ ಆಯೋಜನೆಯಾಗಿತ್ತು ಅಂತಿದೆ ನೆಕ್ಸ್ಟ್ ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಯಾವ ಸಮಿತಿಯನ್ನು ರಚನೆ ಮಾಡಿದೆ ಅಂತೇಳಿ ಇಲ್ಲಿ ಇಷ್ಟು ಕ್ವಶನ್ಸನ್ನು ಇದಾವೆ ಇದಕ್ಕೆ ಕಮೆಂಟ್ ಮಾಡಿರಿ ಹೆಚ್ಚಿನ ಮಾಹಿತಿಗಾಗಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆದ್ರಿ ಅಂತಂದ್ರೆ ಇದರ ಇನ್ಫಾರ್ಮೇಷನನ್ನು ನಾನಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಸ್ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು 8 ಮತ್ತು 22 ತಾರೀಕಿಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತದೆ ಮೊದಲು ಬಂದು ಒಂದು ವಾರ ತರಗತಿಗೆ ಹಾಜರಾಗಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ಪ್ರವೇಶ ಪಡೆಯಬಹುದು ಇನ್ನು ಒಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆಯಲ್ಲಿ
ಪ್ರತಿ ಭಾನುವಾರ ಮಾದರಿ ಪರೀಕ್ಷೆ ಇರ್ತದೆ ಆ ಮಾದರಿ ಪರೀಕ್ಷೆ ವಿಶೇಷತೆ ಏನಪ್ಪ ಅಂತಂದಾಗ ಮಾದರಿ ಪರೀಕ್ಷೆ ವಿಶೇಷತೆ ಪರೀಕ್ಷೆ ಮುಗಿದ ನಂತರ ಒಂದು 100 ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆ ಕೈಪಿಡಿಯನ್ನು ಹಾಜರಾದ ಅಷ್ಟು ವಿದ್ಯಾರ್ಥಿಗಳಿಗೆ ನೀಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇದು ಧಾರವಾಡದಲ್ಲಿ ಮೊದಲ ಪ್ರಯತ್ನ ಯಾರಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಚಾನೆಲ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿದ್ದೀನಿ ನೀವು ಅದಕ್ಕೂ ಕೂಡ ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳ್ತಾ ಆತ್ಮೀಯರೇ ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ ತಮ್ಮೆಲ್ಲರಿಗೂ ನಮಸ್ಕಾರ